ವೀಕ್ಷಕರೇ, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಸಾಮಾನ್ಯ ಮೂತ್ರಪಿಂಡದ ಕಾಯಿಲೆಗಳು, ಅಂದ್ರೆ ಸಾಮಾನ್ಯವಾಗಿ ಯಾವುದೆಲ್ಲ ಮೂತ್ರಪಿಂಡ ಕಾಯಿಲೆಗಳು ಬರ್ತದೆ, ಹಾಗೆ ಈ ಕಾಯಿಲೆಗ ಕಾರಣಗಳೇನು, ಹಾಗೆ ಈ ಕಾಯಿಲೆಗಿರುವ ಲಕ್ಷಣ ಹಾಗೆ ಚಿಕಿತ್ಸೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರವೀಂದ್ರ ಪ್ರಭುಯೇ. ಇವರು ಮೂತ್ರಪಿಂಡ ವೈದ್ಯಕೀಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೆ ಘಟಕದ ಮುಖ್ಯಸ್ಥರು ಕೂಡ ಹೌದು, ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ. ಮೊದಲನೇದಾಗಿ ಡಾಕ್ಟರ್ ಅನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಡಾಕ್ಟರ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಸಾಮಾನ್ಯವಾದ ಮೂತ್ರಪಿಂಡದ ಕಾಯಿಲೆಗಳ ಬಗ್ಗೆ ಒಂದು ಚರ್ಚೆ ಮಾಡಲಿದ್ದೇವೆ. ನಾನು ಮೊದಲನೇದಾಗಿ ನಿಮ್ಮ ಹತ್ರ ಕೇಳಬೇಕು ಡಾಕ್ಟರ್, ಇದು ಮೂತ್ರಪಿಂಡ ಅಂತ ಹೇಳಿದ್ರೆ ಏನು, ಇದು ಮಾನವನ ದೇಹದ ಯಾವ ಭಾಗದಲ್ಲಿ ಇರ್ತದೆ ಅಂತ? ಮೂತ್ರಪಿಂಡ ಅಂದ್ರೆ ಕಿಡ್ನಿ ಅಂತ ಸಾಮಾನ್ಯವಾಗಿ ಹೇಳೋದು. ಎರಡು ಕಿಡ್ನಿ ಇರ್ತದೆ, ಅದು ಕಿಬ್ಬು ಹೊಟ್ಟೆಯ ಹಿಂಭಾಗದಲ್ಲಿ, ಹೊಟ್ಟೆಯ ಮೇಲ್ಭಾಗದಲ್ಲಿ ಇರುವಂತದ್ದು. ಬೆನ್ನು ಮೂಳೆ ಎರಡು ಕಡೆ ಇರುವಂತದ್ದು ಅಂಗಗಳು. ಸಾಧಾರಣ ಒಂದು ಮುಷ್ಟಿಯಷ್ಟು ದೊಡ್ಡದಿರ್ತದೆ, ಅಂದರೆ ಒಂದು 10 ಸೆಂಟಿಮೀಟರ್ ನಾರ್ಮಲ್ ಸೈಜ್ ಕಿಡ್ನಿ ಅಂದರೆ ಒಂದು 10 ಸೆಂಟಿಮೀಟರ್ ಲೆಂಗ್ತು ಮತ್ತು ಒಂದು 5 ಸೆಂಟಿಮೀಟರ್ ಅದರದ್ದು ಅಗಲ ಇರ್ತದೆ. ನಾನು ಹೇಳ್ದಂಗೆ ಎರಡು ಕಿಡ್ನಿ ಉಂಟು. ಕಿಡ್ನಿದು ಕಿಡ್ನಿಯಿಂದ ಮೂತ್ರ ಬರೋದು ಕೆಳಗಡೆ, ಕಿಬ್ಬು ಹೊಟ್ಟೆಯಿಂದ ಅದು ಕೆಳಗಡೆ ಬರೋದು. ಅದಕ್ಕೆ ಎರಡು ಟ್ಯೂಬ್ಸ್ ಇರ್ತದೆ, ಅದನ್ನು ಯುರಿಟರ್ ಅಂತ ಹೇಳ್ತಾರೆ. ಮೂತ್ರ ಹೊರಗಡೆ ಹೋಗೋ ಮುಂಚೆ ಅದು ಒಂದು ಬ್ಲ್ಯಾಡರ್, ಯೂರಿನರಿ ಬ್ಲ್ಯಾಡರಲ್ಲಿ ತುಂಬಿ ಮತ್ತೆ ಅದು ಹೊರಗಡೆ ಹೋಗ್ತದೆ. ಸೊ ಕಿಡ್ನಿ ಅಂದರೆ ಎರಡು ಕಿಡ್ನಿ, ಅದರದ್ದು ಎರಡು ಯುರಿಟರ್ ಮತ್ತು ಬ್ಲ್ಯಾಡರ್. ಸೊ ಇದನ್ನು ಒಟ್ಟಿಗೆ ನಾವು ಒಂದು ಮೂತ್ರಪಿಂಡದ ಅಂಗ ಅಂತ ನಾವು ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ನನಗೆ ಈಗ ಮೂತ್ರಪಿಂಡದ ಕಾಯಿಲೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ, ಅದು ಅಥವಾ ಲಕ್ಷಣಗಳಾಗಿರ್ಬೋದು ಹೇಗಿರ್ತದೆ? ಮೊದಲನೇದಾಗಿ ಅದು ಮೊದಲನೇ ಹಂತಗಳಲ್ಲಿ ಅದರದ್ದು ಲಕ್ಷಣ ಹೆಚ್ಚು ಕಂಡು ಬರುವುದಿಲ್ಲ. ಅದಕ್ಕೆ ಒಂದು 5 ಸ್ಟೇಜ್ ಉಂಟಂತ ಹೇಳ್ತಾರೆ. ಮೊದಲನೇ 4 ಸ್ಟೇಜಲ್ಲಿ ಅಥವಾ 3 ಸ್ಟೇಜಲ್ಲಿ ಅದು ಸಾಮಾನ್ಯವಾಗಿ ಅದು ಕಂಡು ಬರುವುದಿಲ್ಲ. ಅದು ತಪಾಸಣೆ ಮೂಲಕನೇ ನಮಗೆ ಗೊತ್ತಾಗಬೇಕು. ಯಾರಿಗೆ ಬರ್ಬೋದಂದರೆ ಅದು ಮಧುಮೇಹ ಇದ್ದವ್ರಿಗೆ ಅಥವಾ ರಕ್ತದೊತ್ತಡ ಇದ್ದವ್ರಿಗೆ, ಮತ್ತು ವಂಶ ಪರಂಪರೆಗಾಗಿ ಕಿಡ್ನಿ ಕಾಯಿಲೆ, ಅವ್ರ ಫ್ಯಾಮಿಲಿಯಲ್ಲೇ ಕಿಡ್ನಿ ಕಾಯಿಲೆ ಉಂಟು ಅಂಥವರು ಸ್ವಲ್ಪ ಕಾಳಜಿಯಲ್ಲಿ ಇರಬೇಕು, ಅದು ಚೆಕ್ ಮಾಡ್ತಾ ಇರಬೇಕು. ಕೊನೆಯ ಹಂತ ಅಂದರೆ 5ನೇ ಹಂತ, ಅದು ಒಂದು ಡೈಲಿ ಸ್ಟೇಜ್ ಹೋಗ್ತಾ ಉಂಟು, ಕಸಿ ಮಾಡೋ ಸ್ಟೇಜ್ ಹೋಗ್ತಾ ಉಂಟು. ಆ ಸ್ಟೇಜಲ್ಲಿ ಅದು ಲಕ್ಷಣಗಳು ವೀಕ್ನೆಸ್ ಬರ್ಬೋದು, ಅಂದರೆ ರಕ್ತ ಕಡಿಮೆ ಆಗಿ ವೀಕ್ನೆಸ್ ಬರೋದು, ರಕ್ತದೊತ್ತಡ ಜಾಸ್ತಿ ಆಗೋದು ಅಥವಾ ಮೊದಲನೇ ಆಗಿ ಕಂಡು ಬರೋದು, ಕಾಲಲ್ಲಿ ನೀರು ತುಂಬಿಕೊಳ್ಳೋದು, ಮತ್ತು ಹಸಿವೆ ಕಡಿಮೆ, ವಾಂತಿ ಥರ ಅನಿಸೋದು, ಈ ಥರ ಕೆಲವು ಲಕ್ಷಣಗಳು ಕಂಡು ಬರಬಹುದು. ಮೊದಲನೇ 4 ಹಂತದಲ್ಲಿ ಅದು ತಪಾಸಣೆ ಮಾಡಿ ನೋಡಬೇಕು. ಓಕೆ, ಹೆಚ್ಚಾಗಿ ಮಧುಮೇಹ ಇದ್ದವರಿಗೆ, ಹಾಗೆ ಅಧಿಕ ರಕ್ತದೊತ್ತಡ, ಹಾಗೆ ವಂಶ ಪಾರಂಪರಿಕವಾಗಿ ಬಂದವರಿಗೆ ಇದು ಕಾಯಿಲೆ ಕಾಣಿಸ್ಕೊಳ್ಬಹುದು. ಓಕೆ, ಹಾಗೆ ಡಾಕ್ಟರ್, ಇನ್ನು ಈ ಮೂತ್ರಪಿಂಡದ ಕಾಯಿಲೆಗಳಿಗೆ ಒಂದು ಸಾಮಾನ್ಯ ಕಾರಣಗಳು ಎಂದು ಇದ್ರ ಬಗ್ಗೆ ಹೇಳುವುದಾದ್ರೆ ಏನೆಲ್ಲ ಕಾರಣಗಳಿರ್ತದೆ? ಅದರಲ್ಲಿ 2 ಟೈಪ್ ಉಂಟು. ಒಂದು ಕ್ರಾನಿಕ್ ಅಂದರೆ ಅದು ಪರ್ಮನೆಂಟ್ ಆಗಿರುವಂಥದ್ದು ಕಾಯಿಲೆ, ಇನ್ನೊಂದು ಅಕ್ಯೂಟ್ ಅಂತ ಹೇಳ್ತಾರೆ. ಅಕ್ಯೂಟ್ ಅಂದರೆ ಅದು ಸರಿಯಾಗುವಂಥದ್ದು. ಅಕ್ಯೂಟಿಗೆ ಸಾಮಾನ್ಯವಾಗಿ ಬರುವಂಥದ್ದು ಜ್ವರ, ಅದು ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಅಥವಾ ಅದು ಬೇದಿ, ವಾಂತಿ ಬೇದಿಯಿಂದ ರಕ್ತ ಇದು ದೇಹದಲ್ಲಿ ಇದು ನೀರು ಕಡಿಮೆ ಆಗಿ ಕಿಡ್ನಿಗೆ ಹಾನಿ ಬರ್ಬೋದು. ಆ ಥರ ಕಾಯಿಲೆಗಳು ಅದು ಮೂಲ ಕಾರಣವನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಕಿಡ್ನಿ ಸರಿಯಾಗೋದು ಚಾನ್ಸ್ ಇರ್ತದೆ. ಒಂದು 2 ವಾರ 3 ವಾರ ಇದು ಅದರದ್ದು ವೈಫಲ್ಯ ಇರ್ಬೋದು, ಅದು ಸರಿಯಾಗ್ತದೆ. ಅದು ಕ್ರಾನಿಕ್ ಅಥವಾ ಪರ್ಮನೆಂಟ್ ಆಗಿರುವಂಥದ್ದು ಕಾಯಿಲೆಗೆ ಕಾರಣ ಏನಂದರೆ, ಮೇನ್ ಕಾರಣ ಒಂದು 100 ಜನರಿಗೆ ನಾವು ನೋಡಿದರೆ ಒಂದು 40-50 ಜನರಿಗೆ ಅದು ಶುಗರಿಂದ ಬರೋದು, ಮಧುಮೇಹದಿಂದ. ಎಲ್ಲ ಶುಗರ್ ಪೇಷಂಟ್ಸ್ಗೆ ಬರಬೇಕಂತಿಲ್ಲ. ಶುಗರ್ ಅದು ಕಂಟ್ರೋಲಲ್ಲಿ ಇಡಲಿಲ್ಲ ಮತ್ತು ತುಂಬ ವರ್ಷದಿಂದ ಶುಗರ್ ಉಂಟು, ಸಣ್ಣ ವಯಸ್ಸಲ್ಲಿ ಅವರಿಗೆ ಮಧುಮೇಹ ಬಂದಿದೆ ಅಂಥವ್ರಿಗೆ, ಮತ್ತು ಕಂಟ್ರೋಲಲ್ಲಿ ಇಡದೇ ಇದ್ದರೆ ಅಂಥವ್ರಿಗೆ ಒಂದು 15-20% ಜನರಿಗೆ ಕಿಡ್ನಿ ಕಾಯಿಲೆ ಬರಬಹುದು. ಅದೇ ಥರ ರಕ್ತದೊತ್ತಡ, ತುಂಬ ವರ್ಷ ರಕ್ತದೊತ್ತಡ ಉಂಟು, ಅವ್ರಿಗೆ ಗೊತ್ತಾಗಲಿಲ್ಲ ಅಥವಾ ಅವರು ಸರಿ ಟ್ರೀಟ್ಮೆಂಟ್ ತಗೊಳ್ಳಲಿಲ್ಲ, ಒಂದು 10 ವರ್ಷ ರಕ್ತದೊತ್ತಡ ಉಂಟು, ಜಾಸ್ತಿನೇ ಉಂಟು, ಅಂಥವ್ರಿಗೆ ಒಂದು 2-3% 100ರಲ್ಲಿ 2-3 ಜನರಿಗೆ ಕಿಡ್ನಿ ವೈಫಲ್ಯ ಬರುವ ಚಾನ್ಸಸ್ ಇರ್ತದೆ. ಮೇನ್ ಕಾರಣ ಅಂದರೆ ಮಧುಮೇಹ ಮತ್ತು ರಕ್ತದೊತ್ತಡ. ಮೂರನೇದಾಗಿ ನಾನು ಮೊದಲೇ ಹೇಳ್ದಂಗೆ ಅದು ವಂಶ ಪಾರಂಪರಿಕವಾಗಿ, ಅದರಲ್ಲಿ ಕೆಲವರು ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ, ಅಂದರೆ ಕಿಡ್ನಿಯಲ್ಲಿ ಅದು ನೀರಿನ ಗುಳ್ಳೆ ಬೆಳೆದು ಕಿಡ್ನಿ ಕೆಲಸ ಕಡಿಮೆ ಆಗೋದು. ಸೊ ಅದು ಕಾಮನ್ ಆಗಿ ಕಂಡು ಬರ್ತದೆ. ಮತ್ತು ಕೆಲವು ರಿಯಾಕ್ಷನ್ಸಿಂದ ತುಂಬ ದಿವಸ ಅದು ಕೆಲವು ಮೆಡಿಸಿನ್ಸ್, ನೋವಿನ ಮಾತ್ರೆ ಎಲ್ಲ ತಗೊಳ್ಳೋದು, ಸುಮ್ಮನೆ ತಗೊಳ್ಳೋದು, ಮತ್ತು ನೀರು ಕಡಿಮೆ ಕುಡಿಯೋದು, ಕಿಡ್ನಿಯಲ್ಲಿ ಕಲ್ಲು ಬೆಳೆದು
ಇದಾಗೋದು. ಈ ಥರ ಕಾರಣಗಳು ಕೂಡ ಅದು ಮೂರನೇದು ಮತ್ತು ನಾಲ್ಕನೇದು ಟೈಪ್ ಕಾಯಿಲೆ ಅಂದರೆ ಅದೇ ರಿಯಾಕ್ಷನ್ ಆಗೋದು, ಕಲ್ಲು ಬೆಳೆಯೋದು ಆ ಥರ ಅದು. ಓಕೆ, ಹಾಗೆ ಡಾಕ್ಟರ್, ಇನ್ನು ಮೂತ್ರಪಿಂಡದ ಕಾಯಿಲೆ ರಕ್ತಹೀನತೆಗೆ ಹೇಗೆ ಕಾರಣವಾಗ್ತದೆ ಅಂತ? ರಕ್ತಹೀನ ಅಂದರೆ ಎನೀಮಿಯಾ ಅಂತ ಹೇಳ್ತಾರೆ. ಅದು ಒಂದು ನಮ್ಮ ದೇಶದಲ್ಲಿ ಭಾಳ ಕಾಮನ್ ಪ್ರಾಬ್ಲಮ್ ಎನೀಮಿಯಾ ಅಂದರೆ. ಅಂದರೆ ಹಿಮೋಗ್ಲೋಬಿನ್ ನಾವು ರಕ್ತದಲ್ಲಿ ನೋಡ್ತೇವೆ, ಅದು 12ಕ್ಕಿಂತ ಕಡಿಮೆ ಇದ್ದರೆ ಅದು ಎನೀಮಿಯಾ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಾರಣ ಕಿಡ್ನಿ ಕಾಯಿಲೆ. ಕಿಡ್ನಿ ಅಲ್ಲಿ ಕಿಡ್ನಿದು ಒಂದು ಭಾಗದಲ್ಲಿ ಒಂದು ಹಾರ್ಮೋನ್ ಉತ್ಪಾದನೆ ಆಗ್ತದೆ, ಅದು ಎರಿಥ್ರೋಪಾಯ್ಟಿನ್ ಅಂತ ಹೇಳ್ತೇವೆ. ಎರಿಥ್ರೋಪಾಯ್ಟಿನಿಂದ ಅದು ರಕ್ತಕ್ಕೆ ಸ್ಟಿಮ್ಯುಲೇಟ್ ಮಾಡ್ತದೆ, ಅದು ಅದು ನಮ್ಮ ರಕ್ತ ಕೆಂಪು ಕಣಗಳನ್ನು ಸ್ಟಿಮ್ಯುಲೇಟ್ ಮಾಡ್ತದೆ. ಸೊ ಕಿಡ್ನಿ ಕೆಲಸ ಕಡಿಮೆ ಆಗುವಾಗ ಆ ಹಾರ್ಮೋನ್ ಎರಿಥ್ರೋಪಾಯ್ಟಿನ್ ಹಾರ್ಮೋನ್ ನಮ್ಮ ದೇಹದಲ್ಲಿ ಕಡಿಮೆ ಆಗುವಾಗ ಅದು ರಕ್ತದ ಕೆಂಪು ಪೋರ್ಷನ್ ಅದು ಹಿಮೋಗ್ಲೋಬಿನ್ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ಮೂರನೇ ಹಂತದಿಂದ ಕಂಡು ಬರಬಹುದು, ಮೊದಲನೇ ಎರಡು ಹಂತದಲ್ಲಿ ಗೊತ್ತಾಗುವುದಿಲ್ಲ, ಮತ್ತು ಮೂರನೇ ಹಂತದಿಂದ ಅದು ಕಂಡು ಬರ್ತದೆ. ಮತ್ತು ಇನ್ನೊಂದು ಕಾರಣ ಏನಂದರೆ ಕಬ್ಬಿಣಾಂಶ ಕಡಿಮೆ ಆಗಿ, ಐರನ್ ಲೆವೆಲ್ಸ್ ಕಡಿಮೆ ಆಗಿ. ಸೊ ಇದೆರಡು ಕಾರಣ ಉಂಟು, ಎರಿಥ್ರೋಪಾಯ್ಟಿನ್ ಕಡಿಮೆ ಅಥವಾ ಕಬ್ಬಿಣಾಂಶ ಕಡಿಮೆ ಆಗಿ ಅದು ರಕ್ತ ಕಡಿಮೆ ಆಗೋದು. ಓಕೆ ಡಾಕ್ಟರ್, ಇನ್ನು ಕೆಲವೊಮ್ಮೆ ನಾವು ಬೇರೆ ಔಷಧಿಗಳನ್ನು ತಗೊಳ್ತೀವಿ, ಅಂದರೆ ಬೇರೆ ಹುಷಾರಿಲ್ಲದೆ ಇದ್ದಾಗ ಈ ಔಷಧಿ ಅಥವಾ ಟ್ಯಾಬ್ಲೆಟ್ಸನ್ನು ತೆಗೆದುಕೊಳ್ಳುವುದರಿಂದ ಇದು ಮೂತ್ರಪಿಂಡಕ್ಕೆ ಏನಾದರೂ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇದೆಯಾ? ಹೌದು, ಅಂದರೆ ನಾವು ಏನು ತಗೊಂಡ್ರೂ ಕೂಡ ಅದು ಫೈನಲ್ ಆಗಿ ಅದು ಕಿಡ್ನಿ ಮೂಲಕವೇ ಅದು ಹೊರಗಡೆ ಹೋಗಬೇಕು. ದೇಹದಿಂದ ಹೊರಗಡೆ ಹೋಗ್ಲಿಕ್ಕೆ ದಾರಿ ಒಂದೇ ಇರೋದು ಒಂದು ಕಿಡ್ನಿಯಿಂದ. ಸೊ ಆ ಥರ ನಾವು ಒಂದು ಟಾಕ್ಸಿನ್ಸ್ ಅಂತ ಹೇಳ್ತಾರೆ. ಟಾಕ್ಸಿನ್ಸ್ ಅಂದರೆ ಅದು ದೇಹಕ್ಕೆ ಬೇಕಿಲ್ಲದೆ ಇರೋದು. ಔಷಧಿ ಅಂದರೆ ಆ ಥರ, ಅದು ಔಷಧಿ ಅಂದರೆ ಏನಾದರೂ ಕಾಯಿಲೆ ಇದ್ದರೆ ಮಾತ್ರ ತಗೊಳ್ಬೇಕು. ಸುಮ್ಮನೆ ನೋವಿಗೆಲ್ಲ ನೋವಿನ ಮಾತ್ರೆ ತಗೊಳ್ತಾ ಇದ್ದರೆ ಅದು ಕೂಡ ದೇಹದಲ್ಲಿ ನೀರು ಕಡಿಮೆ ಇರುವಾಗ, ಅಂದರೆ ನೀರು ಕಡಿಮೆ ಇರುವಾಗ ಈ ಥರ ಮದ್ದು ಜಾಸ್ತಿ ಡೋಸಲ್ಲಿ ತೊಗೊಂಡ್ರೆ ಮತ್ತು ತುಂಬ ದಿವಸ ತಗೊಂಡ್ರೆ ಅದು ಮೂತ್ರದಲ್ಲಿ ಹೋಗುವಾಗ ಕಿಡ್ನಿಗೆ ಸ್ವಲ್ಪ ಕೆಲವ್ರಿಗೆ ಅದು ಪ್ರಾಬ್ಲಮ್ಸ್ ಕೊಡ್ಬೋದು. ಸೊ ಕೆಲವ್ರಿಗೆ ಅದು ಪರ್ಮನೆಂಟ್ ಆಗಿ ಕೂಡ ತೊಂದರೆ ಕೊಡಲಿಕ್ಕೆ ಚಾನ್ಸ್ ಉಂಟು. ಸೊ ಹಾಗಾಗಿ ಅದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಮಾತ್ರ ತಗೊಳ್ಬೇಕು, ಮತ್ತು ಕರೆಕ್ಟ್ ಡೋಸು ಅದು ಕೂಡ ತುಂಬ ದಿವಸ ತಗೊಳ್ಬಾರ್ದು. ಅದು ಎಷ್ಟು ಪ್ರಿಸ್ಕ್ರೈಬ್ ಮಾಡಿದಾರೆ ಅಷ್ಟು ಮಾತ್ರ. ಓವರ್ ದ ಕೌಂಟರ್ ಮೆಡಿಸಿನ್ಸ್ ಅಂತ ಹೇಳ್ತೇವೆ, ಅಂದರೆ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ನಾವು ಹೋಗಿ ತಲೆನೋವು ಉಂಟು ಇದು ಉಂಟು ಅಂತ ಹೇಳಿ ಮಾತ್ರೆ ನುಂಗ್ತಾ ಇದ್ರೆ ಅದು ಕಿಡ್ನಿಗೆ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ. ಓಕೆ, ನಾವೇನೇ ಟ್ಯಾಬ್ಲೆಟ್ ತಗೊಳ್ಬೇಕಾಗಿದ್ರು ಡಾಕ್ಟರನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಅವರ ಸಲಹೆಯನ್ನ ಪಡೆದುಕೊಂಡು ತೆಗೆದುಕೊಳ್ಬೇಕು, ಆಸ್ ಪರ್ ಪ್ರಿಸ್ಕ್ರಿಪ್ಷನ್ ತಗೊಳ್ಬೇಕು. ಯಾಕಂದ್ರೆ ಎಲ್ಲಾ ಟ್ಯಾಬ್ಲೆಟ್ಸ್ಗೆ ಕ್ಯಾಪ್ಸೂಲ್ ಇರಲಿ ಅದಕ್ಕೆ ಒಂದು ಡೋಸ್ ಇರ್ತದೆ, ಮತ್ತೆ ಎಷ್ಟು ಸಲ ತಗೊಳ್ಬೇಕು ಎಷ್ಟು ದಿವಸ ತಗೊಳ್ಬೇಕು ಅದು ಒಂದು ಪ್ರಿಸ್ಕ್ರೈಬ್ಡ್ ಅಂತ ಇರ್ತದೆ. ಅದಕ್ಕಿಂತ ಹೆಚ್ಚು ಡೋಸಲ್ಲಿ ನಾವು ತಗೊಂಡ್ರೆ ಮತ್ತು ತುಂಬ ದಿವಸ ತಗೊಂಡ್ರೆ ಕಿಡ್ನಿಗೆ ಒಂದು ಲಿಮಿಟ್ ಇರ್ತದೆ, ಆ ಲಿಮಿಟ್ ನಾವು ಮೀರಿದರೆ ಕಿಡ್ನಿ ಕೆಲಸ ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತು ನಾನು ಮೊದಲೇ ಹೇಳ್ದಂಗೆ ಮೊದಲನೇ ಹಂತದಲ್ಲಿ ಇದು ಗೊತ್ತಾಗೋದಿಲ್ಲ. ಸೊ ನಾವು ಮಾತ್ರೆ ನುಂಗ್ತಾ ಇದ್ರೆ ಅದು ಕಿಡ್ನಿ ಹಾಳಾಗ್ತಾ ಉಂಟು ಅದು ಗೊತ್ತಾಗೋದಿಲ್ಲ, ಅದು ಯಾರು ಟೆಸ್ಟ್ ಕೂಡ ಮಾಡೋದಿಲ್ಲ. ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾದ ಮೇಲೆ ಅದು ಹಿಂದೆ ತಗೊಳ್ಳೋದು ಬಹಳ ಕಷ್ಟ ಆಗ್ತದೆ. ಒಂದು ಡಾಕ್ಟರ್, ಎಷ್ಟು ಟೈಮ್ ತೆಗೆದುಕೊಳ್ತದೆ ಅಂದರೆ ಈ ಥರ ನಮಗೆ ಪ್ರಾಬ್ಲಮ್ ಆಗಲಿಕ್ಕೆ ಟ್ಯಾಬ್ಲೆಟ್ಸಿಂದ ಕಿಡ್ನಿಗೆ ಪ್ರಾಬ್ಲಮ್ ಆಗಲಿಕ್ಕೆ? ಅದೇ, ಅದು ಡೋಸ್ ಮೇಲೆ ಡಿಪೆಂಡ್ ಉಂಟು, ಮತ್ತೆ ಕೆಲವ್ರಿಗೆ ಅದು ಚಾನ್ಸಸ್ ಜಾಸ್ತಿ ಇರ್ತದೆ. ಎಲ್ರಿಗೂ ಇದು ಪ್ರಾಬ್ಲಮ್ಸ್ ಬರಬೇಕಂತಿಲ್ಲ, ಕೆಲವ್ರಿಗೆ ಅದು ಸಹನ ಮಾಡಲಿಕ್ಕೆ ಶಕ್ತಿ ಜಾಸ್ತಿ ಇರ್ಬೋದು, ಕೆಲವ್ರದ್ದು ಕಿಡ್ನಿ ಆಲ್ರೆಡಿ ಕಾಯಿಲೆ ಇದ್ದೇ ಇರ್ಬೋದು. ನಾನು ಹೇಳಿದಾಗೆ ಈಗ ಮಧುಮೇಹ ಉಂಟು, ರಕ್ತದೊತ್ತಡ ಉಂಟು, ಆಲ್ರೆಡಿ ಕಿಡ್ನಿ ಮೇಲೆ ಅದು ಸ್ವಲ್ಪ ಸ್ಟ್ರೆಸ್ ಉಂಟು ಅಂಥವರು ಈ ಮಾತ್ರೆ ತಗೊಂಡ್ರೆ, ಮತ್ತೆ ಅದು ವಾಂತಿ ಭೇದಿ ಇದ್ದು ಉಂಟು, ದೇಹದಲ್ಲಿ ರಕ್ತ ಕಡಿಮೆ ಉಂಟು ಅಥವಾ ನೀರು ಕಡಿಮೆ ಉಂಟು ಅಂಥವ್ರು ಈ ಮಾತ್ರೆ ತಗೊಂಡ್ರೆ ಅವರಿಗೆ ಬೇಗ ಪ್ರಾಬ್ಲಮ್ ಬರ್ತದೆ. ಈ ಥರ ಪ್ರಾಬ್ಲಮ್ ಇಲ್ಲ ಅಂದರೆ ಸ್ವಲ್ಪ ಸಹನ ಶಕ್ತಿ ಜಾಸ್ತಿ ಇರ್ತದೆ, ಅವ್ರಿಗೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಬೋದು. ಹಾಗೆ ಡಾಕ್ಟರ್, ಇನ್ನು ನಮ್ಮ ಕಿಡ್ನಿಯ ಕಾರ್ಯವನ್ನು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ನಾವು ಯಾವುದೆಲ್ಲ ಆಹಾರವನ್ನು ತೆಗೆದುಕೊಳ್ಬೇಕು ಅಥವಾ ಯಾವ ಆಹಾರವನ್ನು ತಪ್ಪಿಸಬೇಕಾಗ್ತದೆ? ಅದು ಕಿಡ್ನಿ ನಾರ್ಮಲ್ ಇದ್ರೆ ಡಯಟ್ ಪತ್ತೆ ಏನು ಮಾಡ್ಬೇಕಂತಿಲ್ಲ, ಅಂದ್ರೆ ಕಿಡ್ನಿ ಕಾಯಿಲೆ ಇಲ್ಲದವರು ಕೂಡ ಅದು ಪತ್ತೆ ಮಾಡ್ಬೇಕಾತರ ಇಲ್ಲ. ಬಟ್ ಯಾರಿಗೆ ಅದು ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಉಂಟು, ಅದು ಶುಗರ್ ಪೇಷಂಟ್ಸು, ಬಿ ಪಿ ಪೇಷಂಟ್ಸು ಅಥವಾ ಆಲ್ರೆಡಿ ಏನಾದರೂ ಕಿಡ್ನಿ ಕಾಯಿಲೆ ಉಂಟು, ಅವ್ರು ಮಾತ್ರ ಅದು ಪತ್ತೆ ಮಾಡಬೇಕು. ಹೆಲ್ದಿ ಕಿಡ್ನಿ ಪೇಷಂಟ್ಸ್ಗೆ ಹೆಲ್ದಿ ಡಯಟ್ ಅಂದರೆ ಲೋ ಪ್ರೋಟೀನ್ ಡಯಟ್, ಪ್ರೋಟೀನ್ ಕಡಿಮೆ ತಗೊಳ್ಬೇಕು. ಸೊ ಪ್ರೋಟೀನನ್ನು ಹೇಗೆ ಕಡಿಮೆ ತಗೊಳ್ಬೇಕಂದ್ರೆ 100% ಅದು ಪ್ರೋಟೀನ್ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ದೇಹಕ್ಕೆ ಬೇಕಾಗುವಂಥದ್ದು ಪದಾರ್ಥ ಅಂದರೆ ಪ್ರೋಟೀನ್, ಅಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಬಾಡಿ ಅಂತ ಹೇಳ್ತಾರೆ ಅದು ಪ್ರೋಟೀನು. ಸೊ ಅದು ಒಂದು 30% ಕಡಿಮೆ ಮಾಡಬೇಕು. ಅದನ್ನು ಕಡಿಮೆ ಮಾಡೋದು ಹೇಗಂದರೆ ಆದಷ್ಟು ವೆಜಿಟೇರಿಯನ್ ಫುಡ್ ತಗೊಂಡು ನಾನ್ ವೆಜ್ ಫುಡ್ಡನ್ನು ಸ್ವಲ್ಪ ಕಡಿಮೆ ಮಾಡಿದರೆ
ಲೋ ಪ್ರೋಟೀನ್ ಡಯಟ್ ಅಂತ ಆಗ್ತದೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಒಬ್ಬರಿಗೆ ಈಗ ಡಯಾಲಿಸಿಸ್ ಮಾಡಬೇಕು ಅಂತ ಅಂದರೆ ಡಾಕ್ಟರ್ ಅದನ್ನು ಹೇಗೆ ನಿರ್ಧರಿಸುತ್ತಾರೆ ಅವರಿಗೆ ಅಥವಾ ಕಸಿ ಮಾಡಬೇಕು ಅಂತ? ಡಯಾಲಿಸಿಸ್ ಅಂದರೆ ಕೃತಕವಾಗಿ ನಾವು ಕಿಡ್ನಿ ಕೆಲಸವನ್ನು ಮಷೀನ್ ಮೂಲಕ ಮಾಡೋದು. ಕಿಡ್ನಿದು ಮೇನ್ ಫಂಕ್ಷನ್ ಏನಂದರೆ ಒಂದು ಫಿಲ್ಟರಿಂಗ್ ಫಂಕ್ಷನ್ ಅಂತ ಹೇಳ್ತಾರೆ. ಅಂದರೆ ರಕ್ತದಲ್ಲಿ ಏನಾದರೂ ಕೆಟ್ಟಂಶ ಉಂಟು, ಅದು ಡೇ ಬೈ ಡೇ ಕೆಟ್ಟಂಶ ಬೆಳೀತಾ ಇರ್ತದೆ. ನಾರ್ಮಲ್ ಕೆಮಿಕಲ್ ರಿಯಾಕ್ಷನ್ಸ್ ಅದು ಬಾಡಿಯಲ್ಲಿ ಆಗುವಾಗ ಸ್ವಲ್ಪ ಕೆಟ್ಟಂಶ ಬರ್ತಾ ಇರ್ತದೆ, ಅದನ್ನು ಹೊರಗಡೆ ಹಾಕೋದು ಫಂಕ್ಷನ್ನು ಕಿಡ್ನಿದು. ಸೊ ಕಿಡ್ನಿ ಕೆಲಸ ಕಡಿಮೆ ಆಗುವಾಗ ಈ ಕೆಲಸವನ್ನು ನಾವು ಕೃತಕವಾಗಿ ಮಾಡೋದು, ಅದು ಡಯಾಲಿಸಿಸ್ ಅಂತ ಹೇಳೋದು. ಅದನ್ನು ಹೇಗೆ ನಿರ್ಧರಿಸೋದಂದರೆ ಕಿಡ್ನಿದು ಎಲ್ಲ ಸ್ಟೇಜಲ್ಲಿ ಬೇಕಂತಿಲ್ಲ. ಕಿಡ್ನಿಗೆ ಒಂದು 90% ಹೋಗೋ ತನಕ ಕಿಡ್ನಿ ಅದನ್ನು ಅಡ್ಜಸ್ಟ್ ಮಾಡ್ತಾ ಇರ್ತದೆ. ಎಕ್ಸ್ಟ್ರಾ ಕೆಲಸ ಮಾಡಿ 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 ಅದು ಅಡ್ಜಸ್ಟ್ ಮಾಡ್ತಾ ಇರ್ತದೆ. ಸೊ 90% ಕೆಲಸ ಹೋಗೋ ತನಕ ಡಯಾಲಿಸಿಸ್ ಬೇಕಂತಿಲ್ಲ. 10% ಕೆಲಸ ಮಿಕ್ಕಿದ ಮೇಲೆ ಅದಕ್ಕೆ ಎಂಡ್ ಸ್ಟೇಜ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತಾರೆ. ಎಂಡ್ ಸ್ಟೇಜ್ ಅಂದರೆ ಕಿಡ್ನಿದು ಕೆಲಸ ಬಹಳ ಕಡಿಮೆ ಉಂಟು. ಸೊ ನಾರ್ಮಲ್ ಲೈಫ್ ಅದು ಮುಂದುವರಿಸ್ಲಿಕ್ಕೆ ಆಗೋದಿಲ್ಲ. ಅದು ಹೇಗೆ ಗೊತ್ತಾಗ್ತದೆ ಅಂದರೆ ಕೆಟ್ಟಂಶ ಬೆಳೆದು ಅದು ರಕ್ತ ಕಡಿಮೆ ಆಗೋದು, ರಕ್ತದೊತ್ತಡ ತುಂಬ ಜಾಸ್ತಿ, ಮೂತ್ರ ಬರ್ತಾ ಇಲ್ಲ, ಮತ್ತು ದೇಹದಲ್ಲಿ ತುಂಬ ನೀರು ತುಂಬಿಕೊಂಡಿದೆ, ಹಸಿವೆ ಇಲ್ಲ, ವಾಂತಿ ಬರ್ತಾ ಉಂಟು, ಮತ್ತು ದೇಹದಲ್ಲಿ ಪೊಟ್ಯಾಷಿಯಂ ಅಂಶ, ಆ್ಯಸಿಡ್ ಅಂಶ ಅಂದರೆ ಆಮ್ಲಾಂಶ ಜಾಸ್ತಿ ಆಗ್ತಾ ಉಂಟು, ಆ ಸಂದರ್ಭದಲ್ಲಿ ಡಯಾಲಿಸನ್ನು ಮಾಡೋದು. ಸೊ ಡಯಾಲಿಸಲ್ಲಿ ಕೂಡ ಅದು ಕೆಲವರಿಗೆ ಟೆಂಪ್ರರಿ ಡಯಾಲಿಸಿಸ್ ಸಾಕಾಗ್ತದೆ. ಅದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳುವಾಗ ಅಂದರೆ ಕೆಲವು ಜ್ವರದಿಂದ ಬರ್ಬೋದು. ನಾನು ಹೇಳ್ದಂಗೆ ಮಲೇರಿಯಾ ಉಂಟು ಅಥವಾ ಅದು ಇಲಿ ಜ್ವರ ಅಂತ ಲೆಪ್ಟೋಸ್ಪೈರೋಸಿಸ್ ಆ ಥರ ಜ್ವರ ಇರುವಾಗ ಕೂಡ ಕಿಡ್ನಿ ಫೇಲ್ ಆಗ್ತದೆ. ಅಂಥವ್ರಿಗೆ ಒಂದು 4-5 ಸಲ ಮಾಡಿ ಮೂತ್ರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ನಿಲ್ಲಿಸ್ಬೋದು. ಇದು ಪರ್ಮನೆಂಟ್ ಫೇಲ್ಯೂರ್ ಅಂದರೆ ಅದು ಶುಗರ್ ಪೇಷಂಟ್ಸ್, ಬಿ ಪಿ ಪೇಷಂಟ್ಸ್ ಎಂಡ್ ಸ್ಟೇಜಲ್ಲಿ ಅವರಿಗೆ ಪರ್ಮನೆಂಟ್ ಡಯಾಲಿಸಿಸ್ ಅಥವಾ ಕಿಡ್ನಿ ಕಸಿ ಮಾಡೋ ತನಕ ಡಯಾಲಿಸಿಸ್ ಮುಂದುವರಿಸಬೇಕು. ಓಕೆ, ಹಾಗೆ ಡಾಕ್ಟರ್, ಇನ್ನು ಮೂತ್ರಪಿಂಡಗಳಿಗೆ ಯಾವುದೆಲ್ಲ ಔಷಧಿಗಳು ಹಾನಿಕಾರಕವಾಗಿರ್ತದೆ ಆವಾಗಲೇ ಮಾತಾಡಿದ್ವಿ ನಾವು ಇದ್ರ ಬಗ್ಗೆ. ಈಗ ಔಷಧಿಗಳ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ಔಷಧಿ ತಗೊಂಡ್ರೆ ಒಂದು ಎಫೆಕ್ಟ್ ಆಗುತ್ತೆ ಕಿಡ್ನಿಗೆ ಅಂತ? ಮೇನ್ ಔಷಧಿ ಎಫೆಕ್ಟ್ ಆಗೋದಂದ್ರೆ ಪೇನ್ ಕಿಲ್ಲರ್ಸ್, ನೋವಿನ ಮಾತ್ರೆಗಳು. ಸೊ ಇದು ಬ್ರೂಫೆನ್ನು, ನೈಸ್ ಮಾತ್ರೆ ಅಥವಾ ನಿಮೆಸುಲೈಡ್ ಮಾತ್ರೆ ಅದೆಲ್ಲ ತುಂಬ ದಿವಸ ತಗೊಂಡ್ರೆ ಅದು ಮೇನ್ ಅದು ಕಿಡ್ನಿಗೆ ಪ್ರಾಬ್ಲಮ್ ಕೊಡುವಂಥದ್ದು. ಎರಡನೇದಾಗಿ ಕೆಲವು ಬಿ ಪಿ ಮೆಡಿಸಿನ್ಸ್ ಉಂಟು. ಬಿ ಪಿ ಮೆಡಿಸಿನ್ ಅದು ಒಂದು ಏಸ್ ಇನಿಬಿಟರ್, ಎ ಆರ್ ಬಿ ಆ ಥರ ಮೆಡಿಸಿನ್ ತಗೊಳ್ಳುವಾಗಲೂ ಅವರು ರೆಗ್ಯುಲರ್ ಆಗಿ ಕಿಡ್ನಿ ಚೆಕ್ ಮಾಡ್ತಾ ಇರಬೇಕು. ಅಂದರೆ ಈ ಮಾತ್ರೆ ತಗೊಳ್ಳೇಬಾರ್ದಂತ ಆ ಥರ ಏನಿಲ್ಲ, ಪ್ರಿಸ್ಕ್ರಿಪ್ಷನ್ ಪ್ರಕಾರ ತಗೊಳ್ಬೋದು. ಬಟ್ ಒಂದು ಟೈಮ್ಕ್ಕಿಂತ ಹೆಚ್ಚು ತಗೊಳ್ಳೋದಾದರೆ ಅವರು ರೆಗ್ಯುಲರ್ ಕಿಡ್ನಿ ಟೆಸ್ಟ್ ಮಾಡಿಯೇ ಮುಂದುವರಿಸ್ಬೇಕು. ಹಾಗೆ ಡಾಕ್ಟರ್, ಆಗ ನಾವು ಮಧುಮೇಹದ ಬಗ್ಗೆ ಮಾತಾಡಿದ್ರೆ ಅಂದ್ರೆ ಒಂದು ಕಿಡ್ನಿಗೆ ಒಂದು ಸಮಸ್ಯೆ ಉಂಟಾಗ್ಲಿಕ್ಕೆ ಒಂದು ಮಧುಮೇಹ ಕೂಡ ಕಾರಣ ಅಂತ. ಈಗ ಮಧುಮೇಹದಿಂದ ಹೇಗೆ ಹಾನಿಗೆ ಒಳಗಾಗ್ತದೆ ಅಂತ ಕಿಡ್ನಿ? ಮಧುಮೇಹ ಅಂದರೆ ಅದು ಭಾಳ ಈಗ ಭಾಳ ಕಾಮನ್ ಆಗ್ತಾ ಉಂಟು. ಮತ್ತು ನಮ್ಮ ಒಂದು ಪ್ರಾಬ್ಲಮ್ ನಮ್ಮ ದೇಶದಲ್ಲಿ ಅಂದರೆ ಇದು ಸಣ್ಣ ವಯಸ್ಸಲ್ಲೇ ಕಂಡು ಬರ್ತಾ ಉಂಟು. ಅಂದರೆ ಬೇರೆ ದೇಶಗಳಲ್ಲಿ ಒಂದು 50-60 ವಯಸ್ಸಲ್ಲಿ ಬರುವಂಥದ್ದು ಕಾಯಿಲೆ, ಈ ನಮ್ಮಲ್ಲಿ ಅದು 40 ವಯಸ್ಸಲ್ಲೇ ಗೊತ್ತಾಗ್ತಾ ಉಂಟು. ಸೊ ಒಂದು ನಮ್ಮ ದೇಶದಲ್ಲಿ ಒಂದು 10% 5-10% ಜನರಿಗೆ ಇದು ಕಾಯಿಲೆ ಇರ್ಬೋದು. ಅದರದ್ದು ಪ್ರಾಬ್ಲಮ್ ಏನಂದರೆ ಅದು ಶುಗರ್ ನಾವು ಟೆಸ್ಟ್ ಮಾಡ್ದೇನೆ ಅದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಎಲ್ಲರೂ ಒಂದು 30 ವರ್ಷ ನಂತರ ವರ್ಷಕ್ಕೊಮ್ಮೆ ಆದರೂ ಅದು ಶುಗರ್ ಟೆಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಶುಗರ್ ಒಂದು 5 ವರ್ಷ ಇದ್ದವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಲಿಕ್ಕೆ ಚಾನ್ಸ್ ಉಂಟು. ಎಲ್ರಿಗೆ ಬರಬೇಕಂತಿಲ್ಲ, 10-15-20% ಜನರಿಗೆ ಬರ್ತದೆ. ಬಟ್ ಯಾರಿಗೆ ಬರ್ತದೆ ಅದು ಗೊತ್ತಾಗೋದು ಹೇಗಂದ್ರೆ 5 ವರ್ಷ ನಂತರ ಫಸ್ಟ್ ಅವ್ರು ಚೆಕ್ ಮಾಡ್ಬೇಕಂದ್ರೆ ಕಣ್ಣು ಟೆಸ್ಟ್. ಕಣ್ಣಲ್ಲಿ ಅದು ರೆಟಿನೋಪತಿ ಅಂತ ಹೇಳ್ತಾರೆ, ಆ ಕಣ್ಣಲ್ಲಿ ಪ್ರಾಬ್ಲಮ್ ಇದ್ದವ್ರಿಗೆ ಸ್ವಲ್ಪ ಹೆಚ್ಚು ಚಾನ್ಸ್ ಇರ್ತದೆ ಕಿಡ್ನಿ ಕೂಡ ತೊಂದರೆ ಬರಲಿಕ್ಕೆ. ಅದು ಕಾರಣ ಏನಂದ್ರೆ ಕಣ್ಣಿದ್ದು ನರ ಮತ್ತೆ ಕಿಡ್ನಿ ನರ ಒಂದೇ ಸೈಜ್ ಇರೋದ್ರಿಂದ ಆ ನರ ಎಫೆಕ್ಟ್ ಆಗಿದೆ ಅಂದ್ರೆ ಕಿಡ್ನಿ ನರ ಎಫೆಕ್ಟ್ ಆಗೋ ಚಾನ್ಸಸ್ ಹೆಚ್ಚುಂಟು. ಸೊ ಯಾರಿಗೆ ಕಣ್ಣು ಪ್ರಾಬ್ಲಮ್ ಉಂಟು ಶುಗರ್ ಇಂದ ಅವರು ಕಿಡ್ನಿ ಟೆಸ್ಟ್ ಮಾಡಬೇಕು. ಇನ್ನೊಂದೊಂದು ಲಕ್ಷಣ ಏನಂದ್ರೆ ಅದು ಬಿ ಪಿ ಜಾಸ್ತಿ ಆಗೋದು. ಮಧುಮೇಹ ಇದ್ದವರಿಗೆ ಹೊಸದಾಗಿ ಬಿ ಪಿ ಬಂದ್ರೆ ಅವರಿಗೆ ಕಿಡ್ನಿ ಟೆಸ್ಟ್ ಮಾಡಬೇಕು. ಹಾಗೆ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ಎ ಕೃಷ್ಣ ಸಿ ಕೈಕಳ. ನಮಸ್ತೆ ಸರ್, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ಬಳಿ? ನಮಸ್ಕಾರ. ನಮಸ್ಕಾರ. ಈಗ ಸಾಮಾನ್ಯವಾಗಿ ಮೂತ್ರಪಿಂಡ ಕಾಯಿಲೆಗಳು ಯಾವ ಮತ್ತೆ ಅದನ್ನು ಗುಣಪಡಿಸುವುದು ಹೇಗೆ ಅಂತ? ಸಾಮಾನ್ಯವಾದ ಮೂತ್ರಪಿಂಡ ಕಾಯಿಲೆಗಳು ಯಾವುದು, ಹಾಗೆ ಅದನ್ನ ಗುಣಪಡಿಸುವುದು ಹೇಗೆ ಅಂತ? ಹೌದೌದೌದು. ಓಕೆ ಸರ್, ಅದು ಕ್ವಶನ್ ಕೇಳಿ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಈಗ ನಾವು. ಹೌದು. ಹಲೋ, ಹೇಳಿ ಸರ್. ಓಕೆ ಸರ್, ಆನ್ಸರ್ ಕೊಡ್ತಾರೆ ಡಾಕ್ಟರ್, ನೀವು ಕೇಳಿಸ್ಕೊಳ್ಳಿ ಸರ್. ಓಕೆ ಓಕೆ ಓಕೆ.
ಅಂದ್ರೆ ಮೂತ್ರಪಿಂಡ ಕಾಯಿಲೆಯನ್ನು ನಾವು ಪ್ರಿವೆಂಟ್ ಮಾಡಬೇಕು, ಅಂದ್ರೆ ಬಾರದೇ ಇರೋದನ್ನು ನೋಡ್ಕೊಳ್ಬೇಕು. ಒಂದ್ಸಲ ಬಂದ ಮೇಲೆ ಅದರದ್ದು ವೇಗವನ್ನು ನಾವು ಸ್ಲೋ ಮಾಡಬಹುದತ್ತು, ಅದನ್ನು ಹಿಂದೆ ತಕೊಳ್ಳೋದು ಸ್ವಲ್ಪ ಕಷ್ಟ ಉಂಟು. ಅಂದ್ರೆ ಪರ್ಮನೆಂಟ್ ಆದ್ಮೇಲೆ ಅದರ ಸ್ಪೀಡ್ ಅನ್ನು ಸ್ಲೋ ಮಾಡಬಹುದು. ಸೊ ಮೇನ್ ಅಂದ್ರೆ ನಾನು ಈಗಲೇ ಹೇಳ್ದಂಗೆ ಈ ತರ ಎಲ್ಲ ಸೈಲೆಂಟ್ ಕಾಯಿಲೆಗಳು, ಇದು ಶುಗರ್ ಬಿ ಪಿ ಇರಲಿ, ಅದು ತಪಾಸಣೆ ಮಾಡದೆ ಗೊತ್ತಾಗುದಿಲ್ಲ. ಸೊ ಯಾರು ಮನೆಯಲ್ಲಿ ಅಂದ್ರೆ ಫ್ಯಾಮಿಲಿಯಲ್ಲಿ ಶುಗರ್ ಬರೋ ಚಾನ್ಸಸ್ ಉಂಟು, ಆಲ್ರೆಡಿ ತಂದೆ ತಾಯಿಗೆ ಉಂಟು ಅಥವಾ ಬಿ ಪಿ ಉಂಟು ಅಂತವ್ರು ಒಂದು 30 ವಯಸ್ಸಿಂದಾನೇ ವರ್ಷಕ್ಕೊಮ್ಮೆ ಆದ್ರೂ ಶುಗರ್ ಮತ್ತೆ ಬಿ ಪಿ ಟೆಸ್ಟ್ ಮಾಡ್ಬೇಕು. ಶುಗರ್ ಇದ್ರೆ ಅದನ್ನು ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಡಬೇಕು. ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಟ್ಟವ್ರಿಗೆ ಹೆಚ್ಚಿನ ಅಂಶ ಇದು ಕಾಯಿಲೆ ಬರುದಿಲ್ಲ. ಮತ್ತೆ ನೀರನ್ನು ಒಂದು ಕರೆಕ್ಟ್ ಆಗಿ ತಗೊಳ್ಬೇಕು, ತುಂಬಾ ಜಾಸ್ತಿ ಕುಡಿದು ಏನು ಪ್ರಯೋಜನ ಇಲ್ಲ, ಕಡಿಮೆ ಕೂಡ ಕುಡಿಬಾರ್ದು. ಸೊ ಒಂದು ಹೆಲ್ದಿ ವಾಟರ್ ಇಂಟೇಕ್ ಅಂತ ಇರ್ತದೆ, ಅದು ಒಂದು 1.5 ರಿಂದ 2 ಲೀಟರ್ ಇರ್ಬೋದು, ಮ್ಯಾಕ್ಸಿಮಮ್ 3 ಲೀಟರ್ ಅವರು ಇದ್ರ ಥರ್ಸ್ ಪ್ರಕಾರ. ಮತ್ತೆ ಉಪ್ಪನ್ನು ಆದಷ್ಟು ಕಡಿಮೆ ತಗೊಳ್ಬೇಕು. ಎಷ್ಟು ಉಪ್ಪು ಜಾಸ್ತಿ ತಗೊಳ್ತಾರೆ ಅಷ್ಟು ಚಾನ್ಸಸ್ ಜಾಸ್ತಿ ಬಿ ಪಿ ಬರ್ಲಿಕ್ಕೆ. ಮತ್ತೆ ಓವರ್ ದ ಕೌಂಟರ್ ವಿದೌಟ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ನಾನು ಆಲ್ರೆಡಿ ಹೇಳಿದ್ದೇನೆ, ಅದನ್ನು ತಗೊಳ್ಬಾರ್ದು. ಪ್ರಿಸ್ಕ್ರೈಬ್ ಡೋಸಸ್, ಅದು ಟೈಮ್ ಪ್ರಕಾರ ಎಷ್ಟು ಟೈಮಿಗೆ ಅಷ್ಟು ಮಾತ್ರ. ಮತ್ತೆ ಯಾರಿಗೆ ರಕ್ತದೊತ್ತಡ ಉಂಟು, ಬಿ ಪಿ ಉಂಟು, ಅವರು ಕಿಡ್ನಿ ಟೆಸ್ಟ್ ಒಂದು 5 ವರ್ಷಕ್ಕಿಂತ ಹೆಚ್ಚಿದ್ದವರು ಕಿಡ್ನಿ ಟೆಸ್ಟ್, ಅದು ಸಿಂಪಲ್ ಟೆಸ್ಟ್, ಅದು ಯೂರಿನ್ ಟೆಸ್ಟ್ ಮಾಡಿದರೆ ಗೊತ್ತಾಗ್ತದೆ, ಮೂತ್ರ ತಪಾಸಣೆ, ಅದು ಟೆಸ್ಟ್ ಮಾಡ್ತಾ ಇರಬೇಕು. ಮತ್ತೆ ಸ್ಮೋಕಿಂಗ್ ಮಾಡಬಾರ್ದು, ಸ್ಮೋಕರ್ಸ್ಗೆ ಚಾನ್ಸ್ ಜಾಸ್ತಿ. ಅಂದ್ರೆ ಲಾಸ್ಟಲ್ಲಿ ಒಬೆಸಿಟಿ, ಸೊ ವೇಟ್ ಕಂಟ್ರೋಲ್ ಮಾಡಿದವ್ರಿಗೆ ಯೂಶಲಿ ಅದು ಬರೋದಿಲ್ಲ. ಸೊ ಅದು ಹೇಗೆ ಅಂದ್ರೆ ಅದು ಡಯಟ್ ಅಲ್ಲಿ ಇರಬಹುದು ಅಥವಾ ಎಕ್ಸಸೈಸ್. ಸೊ ಒಂದು ದಿವಸಕ್ಕೆ ಒಂದು 20 ಮಿನಿಟ್ಸ್ ಎಕ್ಸಸೈಸ್ ಮಾಡೋ, ಒಂದು ವಾರಕ್ಕೆ ಒಂದು 5 ದಿವಸ 20 ನಿಮಿಷ ಡೈಲಿ ಒಂದು ಸಿಂಪಲ್ ಎಕ್ಸಸೈಸಸ್ ಮಾಡಿದ್ರೆ, ವೇಟ್ ಕಂಟ್ರೋಲ್ ಇಟ್ಟರೆ ಯೂಶಲಿ ಈ ತರ ಕಾಯಿಲೆ ಬರೋದನ್ನು ತಡೆಗಟ್ಟಬಹುದು. ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಸರ್, ನಾವು ಇನ್ನು ಮಧುಮೇಹ ಮೂತ್ರಪಿಂಡವನ್ನ ಹೇಗೆ ಹಾನಿಗೊಳಿಸುತ್ತದೆ ಅದ್ರ ಬಗ್ಗೆ ಮಾತಾಡಿದ್ವಿ. ಇನ್ನು ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆನ ತಡೆಗಟ್ಟಲು ಈ ಮಧುಮೇಹಗಳು ಏನ್ ಮಾಡಬೇಕಾಗ್ತದೆ? ಅದೇ, ಒಂದು ರೆಗ್ಯುಲರ್ ಟೆಸ್ಟಿಂಗ್ ಮಾಡಿ ಅದನ್ನು ಕಂಟ್ರೋಲ್ ಅಲ್ಲಿ ಇಡಬೇಕು. ಶುಗರ್ ಕಂಟ್ರೋಲ್ ಒಳ್ಳೇದು ಕಂಟ್ರೋಲ್ ಇದ್ರೆ 90% ಅದು ಬರ್ಲಿಕ್ಕೆ ಚಾನ್ಸ್ ಕಡಿಮೆ ಇರ್ತದೆ. ಮತ್ತೆ ಐ ಟೆಸ್ಟಿಂಗ್, ಕಣ್ಣು ಟೆಸ್ಟಿಂಗ್ ಮಾಡಬೇಕು, ಎವ್ರಿ ಇಯರ್ ಒಂದ್ಸಲ ಐ ಟೆಸ್ಟಿಂಗ್ ಮಾಡಬೇಕು. ಕಣ್ಣಲ್ಲಿ ಮಧುಮೇಹದಿಂದ ತೊಂದರೆ ಇಲ್ಲ ಅಂದರೆ ಇದು ಕಿಡ್ನಿ ಕಾಯಿಲೆ ಬರೋ ಚಾನ್ಸಸ್ ಆಲ್ಮೋಸ್ಟ್ 5-10% ಮಾತ್ರ, 90% ಇರುವುದಿಲ್ಲ ಅಂತ ಹೇಳ್ಬೋದು. ಮತ್ತೆ ಮೂರನೇದಾಗಿ ಬಿ ಪಿ, ಬ್ಲಡ್ ಪ್ರೆಷರ್. ಮಧುಮೇಹದಲ್ಲಿ ಬ್ಲಡ್ ಪ್ರೆಷರ್ ನಾರ್ಮಲ್ ಇದ್ರೆ ಯೂಶಲಿ ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಅಷ್ಟು ಇರುವುದಿಲ್ಲ. ಸೊ ಬಿ ಪಿ ಟೆಸ್ಟ್ ಮಾಡ್ತಾ ಇರಬೇಕು. ಬಿ ಪಿ ಜಾಸ್ತಿ ಆದವ್ರಿಗೆ ಮತ್ತೆ ಅವರು ಕಿಡ್ನಿ ಟೆಸ್ಟ್ ಮಾಡಬಹುದು, ಅದು ಯೂರಿನ್ ಟೆಸ್ಟ್ ಅಲ್ಲಿ ಆಗ್ಬೋದು. ಮತ್ತೆ ಬ್ಲಡ್ ಅಲ್ಲಿ ನಾವು ಒಂದು ಯೂರಿಯಾ ಮತ್ತೆ ಕ್ರಿಯಾಟಿನಿನ್ ಅಂತ ನೋಡ್ತೇವೆ. ಯೂರಿಯಾ ಕ್ರಿಯಾಟಿನಿನ್ ಅಂದ್ರೆ ಅದು ರಕ್ತದಲ್ಲಿರುವಂತದ್ದು ನೈಟ್ರೋಜನಸ್ ಅಂಶ, ಅದು ನಾರ್ಮಲ್ ಆಗಿ ಮೂತ್ರದಲ್ಲಿ ಹೋಗ್ಬೇಕು. ಕಿಡ್ನಿ ಕೆಲಸ ಕಡಿಮೆ ಆಗ್ತಾ ಆಗ್ತಾ ಅದು ಬ್ಲಡ್ ಅಲ್ಲಿ ಜಾಸ್ತಿ ಆಗ್ತದೆ. ಸೊ ಈಗ ನಾರ್ಮಲ್ ಇದ್ದದ್ದು ಜಾಸ್ತಿ ಆಗಿದೆ ಅಂದ್ರೆ ಕಿಡ್ನಿ ಕಾಯಿಲೆ ಇರ್ಬೋದಂತ ಒಂದು ಸಂಶಯ ಇರ್ತದೆ. ಸೊ ಫಸ್ಟ್ ಯೂರಿನ್ ಟೆಸ್ಟ್, ಬಿ ಪಿ ಟೆಸ್ಟ್, ಮತ್ತೆ ಯೂರಿಯಾ. ಹೌದು ಡಾಕ್ಟರ್, ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳಬೇಕು ನಾನು. ಮಧುಮೇಹ ಮೂತ್ರಪಿಂಡ ಕಾಯಿಲೆಯ ಚಿಹ್ನೆಗಳು ಯಾವುವು ಇದ್ರ ಬಗ್ಗೆ ಹೇಳುವುದಾದ್ರೆ? ಮಧುಮೇಹ ಒಂದು 5-10 ವರ್ಷ ಇದ್ದವ್ರಿಗೆ ಬರ್ಬೋದು, ಕಿಡ್ನಿ ಕಾಯಿಲೆ ಬರ್ಲಿಕ್ಕೆ ಚಾನ್ಸ್ ಇರ್ತದೆ. ಅದರದ್ದು ಮೊದಲನೇದಾಗಿ ರಾತ್ರಿ ವೇಳೆ ತುಂಬಾ ಸತಿ ಮೂತ್ರಕ್ಕೆ ಹೋಗ್ಬೇಕಾಗ್ತದೆ. ಅಂದ್ರೆ ನಾರ್ಮಲ್ ಆಗಿ ಒಂದ್ಸಲ ಅಂದ್ರೆ ನಾರ್ಮಲ್ ಅಂತ ಹೇಳ್ತೇವೆ, ಮ್ಯಾಕ್ಸಿಮಮ್ 2 ಸಲ, 2 ಸಲಕ್ಕಿಂತ ಹೆಚ್ಚು ತುಂಬಾ ಮೂತ್ರ ವಿಸರ್ಜನೆ ಆಗ್ತಾ ಉಂಟು, ಅದು ಫಸ್ಟ್ ಲಕ್ಷಣ ಅದರದ್ದು. ಮತ್ತೆ ಹೊಸದಾಗಿ ಬ್ಲಡ್ ಪ್ರೆಷರ್ ಬರೋದು, ಮಧುಮೇಹ ಮಾತ್ರ ಉಂಟು, ಹೊಸದಾಗಿ ಬಿ ಪಿ ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದು, ಅದು ಎರಡನೇದು ಲಕ್ಷಣ. ಮತ್ತೆ ಟೆಸ್ಟ್ ಅಲ್ಲಿ ಈಗ ಮೂತ್ರ ಟೆಸ್ಟ್ ಮಾಡುವಾಗ ನಾರ್ಮಲ್ ಆಗಿ ಪ್ರೋಟೀನ್ ಅಂಶ ಮೂತ್ರದಲ್ಲಿ ಕಾಣಿಸ್ಕೊಳ್ಬಾರ್ದು. ಅದು ಪ್ರೋಟೀನ್ ಅಂಶ ಕಾಣಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಆದರೆ ಅದು ಮೂರನೇ ಲಕ್ಷಣ. ಪ್ರೋಟೀನ್ ಅಲ್ಲಿ 2 ಟೈಪ್ ಉಂಟು, ಒಂದು ಮೈಕ್ರೋ ಆಲ್ಬುಮಿನ್, ಅಂದ್ರೆ ನಾರ್ಮಲ್ ಆಗಿ ನಾವು ಟೆಸ್ಟ್ ಮಾಡೋದು ಪ್ರೋಟೀನ್ ಬೇರೆ, ಅದು ಲೇಟರ್ ಸ್ಟೇಜಸ್ ಅಲ್ಲಿ ಗೊತ್ತಾಗೋದು. ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅಂದ್ರೆ ಅದು ಸ್ಪೆಷಲ್ ಟೆಸ್ಟ್. ಸೊ ಯೂಶಲಿ ಅದು ಮಧುಮೇಹ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅವರು ವರ್ಷಕ್ಕೊಮ್ಮೆ ಈ ಟೆಸ್ಟ್ ಮಾಡ್ತಾರೆ, ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಅಂತ ಬರ್ತದೆ. ಅದು ಮಾಡಿದ್ರೆ ಮತ್ತೆ ಆ ಮೈಕ್ರೋ ಆಲ್ಬುಮಿನ್ ಸ್ಟೇಜ್ ಅಲ್ಲಿ ನಮ್ಗೆ ಗೊತ್ತಾದ್ರೆ ಅದನ್ನು ಹಿಂದೆ ಕೂಡ ತಕೊಳ್ಬಹುದು.
ಸೊ ಮಧುಮೇಹ ಇದ್ದವರು ಎಲ್ಲರೂ ಇದು ಮೂತ್ರ ಟೆಸ್ಟಲ್ಲಿ ಮೈಕ್ರೋ ಆಲ್ಬುಮಿನ್ ಟೆಸ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಗೊತ್ತಾದ ತಕ್ಷಣ ಅದಕ್ಕೆ ಬೇರೆ ಮಾತ್ರೆ ಎಲ್ಲ ಕೊಟ್ಟರೆ ಅದನ್ನು ಹಿಂದೆ ತಗೊಳ್ಬೋದು. ಮತ್ತು ಲೇಟರ್ ಸ್ಟೇಜಸ್ಸಲ್ಲಿ ಅದು ಕಾಲಲ್ಲಿ ಕಾಲು ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗೋದು, ಅದು ಎರಡೂ ಕಾಲಲ್ಲಿ ನೀರು ತುಂಬಿಕೊಳ್ತದೆ, ಮತ್ತು ಶ್ವಾಸಕಷ್ಟ ಬರೋದು, ಹಸಿವೆ ಕಡಿಮೆ, ರಕ್ತ ಕಡಿಮೆ ಆಗೋದು, ಬಿ ಪಿಗೆ ಬೇಕಾಗುವಂಥದ್ದು ಮೆಡಿಸಿನ್ಸ್ ಜಾಸ್ತಿ ಜಾಸ್ತಿ, ಅಂದರೆ ಫಸ್ಟು ಒಂದೇ ಟೈಪ್ ಮೆಡಿಸಿನ್ ಸಾಕಾಗ್ತದೆ, ಎರಡು ಟೈಪ್ ಮೂರು ಟೈಪ್ ಬೇಕಾಗ್ತದೆ, ಅಥವಾ ಬಿ ಪಿ ಕಂಟ್ರೋಲೇ ಆಗ್ತಾ ಇಲ್ಲ, ಆ ಥರ ಬರುವಾಗ ಅದು ಕಿಡ್ನಿ ಕಾಯಿಲೆ ಉಂಟಂತ ಲಕ್ಷಣಗಳು. ಓಕೆ ಡಾಕ್ಟರ್, ಇನ್ನು ಮೂತ್ರಪಿಂಡ ವೈಫಲ್ಯ ಅಂತ ಹೇಳಿದರೆ ಏನು? ಅಂದರೆ ಮೂತ್ರಪಿಂಡ ವೈಫಲ್ಯ ಅಂದರೆ ಅದು ಕಿಡ್ನಿ ಕೆಲಸ ಕಡಿಮೆ ಆಗೋದು. ನಾರ್ಮಲ್ ಆಗಿ ಅದು ಕಿಡ್ನಿ ಕೆಲಸ ಟೆಸ್ಟ್ ಮಾಡೋದು ನಾವು ಬ್ಲಡ್ಡಲ್ಲಿ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಲೆವೆಲ್ ನೋಡಿ. ಸೊ ಅದಕ್ಕೆ ಸ್ಟೇಜಸ್ ಇರ್ತದೆ. ಯೂರಿಯಾ ಕ್ರಿಯಾಟಿನಿನ್ ನೋಡಿದ್ರಿಂದ ನಮಗೆ ಒಂದು ಎಸ್ಟಿಮೇಷನ್ ಬರ್ತದೆ ಕಿಡ್ನಿ ಕೆಲಸ ಎಷ್ಟು ಉಂಟಂತ. ಸೊ ನಾರ್ಮಲ್ ಆಗಿ ಕಿಡ್ನಿ ಫಿಲ್ಟರಿಂಗ್ ಕೆಪಾಸಿಟಿ ಎಷ್ಟಂದರೆ 90 ರಿಂದ 120 ml/min, ಅಂದರೆ 1 ನಿಮಿಷದಲ್ಲಿ 100 ml ಬ್ಲಡ್ಡನ್ನು ಅದನ್ನು ಫಿಲ್ಟರ್ ಮಾಡಿ ಕ್ಲೀನ್ ಮಾಡಲಿಕ್ಕೆ ಅದರದ್ದು ಪವರ್ ಉಂಟು. ಸೊ ಅದು ಪವರ್ ಕಡಿಮೆ ಆಗುವಾಗ, 90ರಿಂದ ಕಡಿಮೆ ಆಗುವಾಗ ಅದು ಬೇರೆ ಬೇರೆ ಸ್ಟೇಜಸ್ ಅಂತ ಹೇಳ್ತಾರೆ, 5 ಸ್ಟೇಜ್ ಉಂಟು. 15 ml/min ಕಡಿಮೆ ಬರುವಾಗ ಅದನ್ನು 5ನೇ ಸ್ಟೇಜ್ ಅಂತ ಹೇಳ್ತಾರೆ. 5ನೇ ಸ್ಟೇಜ್ ಅಂದರೆ ಆ ಸ್ಟೇಜಲ್ಲಿ ಅದು ನಾರ್ಮಲ್ ಆಗಿ ದೇಹದ ಕೆಲಸ ಮುಂದುವರಿಸ್ಲಿಕ್ಕೆ ಆಗುವುದಿಲ್ಲ, ಕೃತಕವಾಗಿ ಅದನ್ನು ಮುಂದುವರಿಸ್ಬೇಕು, ಅದನ್ನು ಎಂಡ್ ಸ್ಟೇಜ್ ಅಂತ ಹೇಳೋದು. ಅದು ಡಯಾಲಿಸಿಸ್ ಅಥವಾ ಡಯಾಲಿಸಿಸ್ ಸ್ಟೇಜು, ಕಸಿ ಮಾಡೋ ಸ್ಟೇಜ್ ಅಂದರೆ 15 ml. ಸೊ ನಾರ್ಮಲ್ 90 to 120, 15 ml ಬರೋ ತನಕ ಕಿಡ್ನಿ ಹೇಗಾದರೂ ನಡೀತಾ ಇರ್ತದೆ, ಅದು ಮಾತ್ರೆ ಮತ್ತೆ ಪತ್ತೆ ಮಾಡಿಯೇ ನಡೆಸ್ಬೋದು. 15 ml/min ಕಡಿಮೆ ಬಂದ ಮೇಲೆ ಅದಕ್ಕೆ ಕೃತಕವಾಗಿ ಇದು ಮಾಡಬೇಕಾಗ್ತದೆ. ಓಕೆ ಡಾಕ್ಟರ್, ಇನ್ನು ಕೆಲವರಿಗೆ ಗರ್ಭಾವಸ್ಥೆಯಲ್ಲಿ ಒಂದು ಮೂತ್ರಪಿಂಡದ ಒಂದು ತೊಂದರೆಗಳು ಕಾಣಿಸಿಕೊಳ್ತದೆ, ಈ ಟೈಮಲ್ಲಿ ಅವರಿಗೆ ಗರ್ಭಾವಸ್ಥೆ ಟೈಮಲ್ಲಿ ಕಾಣಿಸಿಕೊಳ್ಳಲು ಕಾರಣವೇನು ಮೂತ್ರಪಿಂಡದ ತೊಂದರೆ? ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಯೂಶ್ವಲಿ ಅದು ಕಿಡ್ನಿ ಕೆಲಸ ಜಾಸ್ತಿ ಆಗ್ತದೆ, ಯಾಕಂದರೆ ಮಗುಗೆ ಕರೆಕ್ಟ್ ಬೆಳವಣಿಗೆ ಆಗಬೇಕಾದ್ರೆ ನಾರ್ಮಲ್ಗಿಂತ ಹೆಚ್ಚು ಪ್ಯೂರ್ ಇರಬೇಕು ಬ್ಲಡ್. ಸೊ ಅದಕ್ಕೆ ಕಿಡ್ನಿ ಕೆಲಸ ಯೂಶ್ವಲಿ 50% ಎಕ್ಸ್ಟ್ರಾ ಕೆಲಸ ಸ್ಟಾರ್ಟ್ ಮಾಡ್ತದೆ ಕಿಡ್ನಿ. ಅದು ಹೇಗೆ ಗೊತ್ತಾಗ್ತದೆ ಅಂದರೆ ನಾನು ಹೇಳಿದ್ದು ಯೂರಿಯಾ ಕ್ರಿಯಾಟಿನಿನ್ ನಾವು ಟೆಸ್ಟ್ ಮಾಡ್ತೇವೆ. ಸೊ ಪ್ರೆಗ್ನೆಂಟ್ ಸ್ಟೇಟಲ್ಲಿ ಯೂರಿಯಾ ಕ್ರಿಯಾಟಿನಿನ್ ನೋಡಿದರೆ ನಾರ್ಮಲ್ಗಿಂತ ಅರ್ಧ ಲೆವೆಲಲ್ಲಿ ಇರ್ತದೆ ಅದು, ಯಾಕಂದರೆ ಕಿಡ್ನಿ ಫಿಲ್ಟರ್ ಇನ್ನೂ ಎಕ್ಸ್ಟ್ರಾ ಮಾಡ್ತಾ ಇರ್ತದೆ. ಸೊ ಕಿಡ್ನಿ ಎಕ್ಸ್ಟ್ರಾ ಕೆಲಸ ಮಾಡುವಾಗ ಅದಕ್ಕೆ ಏನಾದರೂ ತೊಂದರೆ ಬಂದರೆ ಅದು ಬೇಗ ತೊಂದರೆ ಬರಲಿಕ್ಕೆ ಚಾನ್ಸ್ ಇರ್ತದೆ. ಬಟ್ ಹೆಚ್ಚಿನವ್ರಿಗೆ ಇದು ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ಏನು ಕಾಣಿಸ್ಕೊಳ್ಳೋದಿಲ್ಲ. ಕಿಡ್ನಿ ಕಾಯಿಲೆ ಕಂಡು ಬರೋದು ಜಸ್ಟ್ ಅಬೌಟ್ 1% ಜನರಲ್ಲಿ, 1%ಗಿಂತ ಕಡಿಮೆನೇ ಇರ್ಬೋದು. ಅದು ಗೊತ್ತಾಗೋದು ಹೇಗಂದರೆ ಅದು ನೀರು ತುಂಬಿಕೊಳ್ಳೋದು, ಎಲ್ಲ ಪ್ರೆಗ್ನೆನ್ಸಿಯಲ್ಲಿ ನೀರು ತುಂಬಿಕೊಳ್ತದೆ ಯೂಶ್ವಲಿ, ಒಂದು 3ನೇ ತಿಂಗಳಿಂದ ಕಾಲಲ್ಲಿ ನೀರು ಕಾಣಿಸ್ಕೊಳ್ಳೋದು ನಾರ್ಮಲೇ. ಅದು ಇಡೀ ಮೈಯಲ್ಲಿ ನೀರು ತುಂಬಿಕೊಳ್ಳೋದು, ಮೂತ್ರದ ಕಲರ್ ವ್ಯತ್ಯಾಸ ಬರೋದು, ಮೂತ್ರ ಉರಿ ಬರೋದು ಅಂದರೆ ಇನ್ಫೆಕ್ಷನಿಂದ ಉರಿ ಬರೋದು, ಅಥವಾ ಮೂತ್ರ ಕಡಿಮೆ ಆಗೋದು, ಮತ್ತು ಮೇನ್ ಹೇಗೆ ಗೊತ್ತಾಗೋದಂದರೆ ಬ್ಲಡ್ ಪ್ರೆಷರ್, ರಕ್ತದೊತ್ತಡ. ಅಗೇನ್ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆನೇ ಇರ್ತದೆ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್ ಅಂತ ಹೇಳ್ತಾರೆ ನಾರ್ಮಲ್ ಪ್ರೆಗ್ನೆನ್ಸಿಯಲ್ಲಿ. ಸೊ ಅದು 6ನೇ ತಿಂಗಳ ನಂತರ ಸ್ವಲ್ಪ ಬಿ ಪಿ ಬರೋದು, ಆ ಟೈಮಲ್ಲಿ ಕಿಡ್ನಿ ಕಾಯಿಲೆ ಬರೋ ಚಾನ್ಸಸ್ ಉಂಟು, ಎಲ್ರಿಗೂ ಬರೋದಿಲ್ಲ ಬಟ್ ಚಾನ್ಸ್ ಉಂಟು ಅಂತ ಹೇಳ್ಬೋದು. ಓಕೆ, ಹಾಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಇಂಥ ಒಂದು ಸಮಸ್ಯೆ ಒಂದು ಕಾಣಿಸ್ಕೊಳ್ಳೋ ಸಾಮಾನ್ಯವ ಅಂತ? ಅದೇ ತುಂಬ ಕಡಿಮೆಯಾಗಿ ಅದು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. 95 to 97% ಪ್ರೆಗ್ನೆನ್ಸೀಸ್ ನಾರ್ಮಲ್ ಆಗಿ ನಡೀತದೆ. ನೀವು ಕೇಳಿರ್ಬೋದು ಅದು ಮನೆಯಲ್ಲಿ ಕೂಡ ಕೆಲವರದ್ದು ಡೆಲಿವರಿ ಆಗ್ತದೆ, ಅಥವಾ ಪ್ರೈಮರಿ ಹೆಲ್ತ್ ಸೆಂಟ್ರಲ್ಲಿ ಕೂಡ ಮಾಡ್ಬೋದು. ಅದು ಕಾರಣ ಏನಂದರೆ ಯೂಶ್ವಲಿ ಅದು ಪ್ರೆಗ್ನೆನ್ಸೀಸ್ ನಾರ್ಮಲ್ ಇರ್ತದೆ. ಕೆಲವ್ರಿಗೆ ಒಂದು 2-3% ಜನರಿಗೆ ಅದು ಬಿ ಪಿ ಬಂದು ಬಿ ಪಿ ಕಂಟ್ರೋಲ್ ಇಲ್ಲ, ಅದರಿಂದ ಕಿಡ್ನಿ ಕಾಯಿಲೆ ಬರೋದು ಚಾನ್ಸ್. ಅದು 1%ಗಿಂತ ಕಡಿಮೆ, ಬಟ್ ಅದು ಯಾವ 1% ಅಂತ ಯಾರು ಹೇಳಲಿಕ್ಕೆ ಆಗುದಿಲ್ಲ. ಎಲ್ಲ ಪ್ರೆಗ್ನೆಂಟ್ ಲೇಡೀಸ್ ಅವರು ಟೆಸ್ಟ್ ಮಾಡಬೇಕು, ಅಂದರೆ ಬಿ ಪಿ ಟೆಸ್ಟ್ ಒಂದು ಎಲ್ಲ ಲೇಡೀಸ್ಗೆ ಮಾಡೋದು ಭಾಳ ಇಂಪಾರ್ಟೆಂಟ್. ಬಿ ಪಿ ನಾರ್ಮಲ್ ಇದ್ರೆ ಯೂಶ್ವಲಿ ಕಿಡ್ನಿ ಕಾಯಿಲೆ ಇಲ್ಲ ಅಂತ ಹೇಳ್ಬೋದು. ಇನ್ನು ಈ ಮೂತ್ರಪಿಂಡದ ಸಮಸ್ಯೆ ಅನ್ನೋದು ಒಂದು ಅವರ ಗರ್ಭಪಾತಕ್ಕೆ ಏನಾದರೂ ಕಾರಣವಾಗಬಹುದಾ ಅಂತ? ಕಾರಣ ಆಗ್ಬೋದು ಅದು. ನಾನು ಹೇಳಿದದು ಮೂತ್ರಪಿಂಡ ಟೆಸ್ಟ್ ಹೇಗಂದ್ರೆ ಯೂರಿಯಾ ಮತ್ತು ಕ್ರಿಯಾಟಿನಿನ್ ಲೆವೆಲ್, ಯೂರಿಯಾ ಮತ್ತು ಕ್ರಿಯಾಟಿನಿನ್ ನಾರ್ಮಲ್ ಇದ್ದರೆ ಯೂಶ್ವಲಿ ಏನು ಪ್ರಾಬ್ಲಮ್ ಇಲ್ಲ,
ನಾರ್ಮಲ್ ಅಂದ್ರೆ ಅದು ಒಂದಕ್ಕಿಂತ ಕಡಿಮೆ ಲೆವೆಲ್ ನಾರ್ಮಲ್ ಅಂತ ಹೇಳ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಅದು ಅರ್ಧ ಲೆವೆಲ್ ಅಲ್ಲಿ ಇರ್ತಾರೆ, 0.5, 0.6 ಆ ತರ. ಸಪೋಸಿಂಗ್ ಒಂದೂವರೆಕ್ಕಿಂತ ಹೆಚ್ಚು ಹೋಯ್ತಂದ್ರೆ ಅದು ತಾಯಿಗೆ ಮತ್ತೆ ಮಗುಗೆ ಪ್ರಾಬ್ಲಮ್ ಕೊಡ್ಬೋದು. ಸೊ ಯೂಶಲಿ ಯಾರಿಗೆ ಆಲ್ರೆಡಿ ಅದು ಒಂದೂವರೆಕ್ಕಿಂತ ಹೆಚ್ಚು ಉಂಟು ನಾವು ಅವರಿಗೆ ರೆಕಮೆಂಡ್ ಮಾಡ್ತೇವೆ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡಲಿಕ್ಕೆ. ಇನ್ನು ಡಯಾಲಿಸಿಸ್ಗೆ ಒಂದು ಒಳಗಾದ ಮಹಿಳೆ ಅವಳು ಆಕೆ ಒಂದು ಮಗುವನ್ನ ಪಡೆಯಬಹುದಾ ಅಂತ? ಅದೇ ಡಯಾಲಿಸಿಸ್ ಅಂದ್ರೆ ಅದು ಎಂಡ್ ಸ್ಟೇಜ್. ನಾನು ಮುಂಚೆ ಹೇಳಿದ್ದು 15%ಕ್ಕಿಂತ ಕಡಿಮೆ ಕೆಲಸ ನಡೀತಾ ಉಂಟು. ನಾರ್ಮಲ್ ಪ್ರೆಗ್ನೆನ್ಸಿಗೆ ನಾರ್ಮಲ್ ಇದ್ದವ್ರಕ್ಕಿಂತ ಹೆಚ್ಚು ಕೆಲಸ ಬೇಕು ಕಿಡ್ನಿದು. ನಾರ್ಮಲ್ 90-120 ಹೇಳಿದ್ ನಾನು, ಇವ್ರದ್ದು 150-200 ಲೆವೆಲ್ ಅಲ್ಲಿ ಹೋಗ್ಬೇಕು ಮಗು ಸರಿ ಬೆಳವಣಿಗೆ ಆಗ್ಲಿಕ್ಕೆ ಮತ್ತೆ ತಾಯಿಗೆ ಪ್ರಾಬ್ಲಮ್ ಬರ್ದಿರೋದಕ್ಕೆ. ಸೊ ಈ ತರ ಡಯಾಲಿಸಿಸ್ ಪೇಷಂಟ್ಸ್ಗೆ ಯೂಶಲಿ ಪ್ರೆಗ್ನೆನ್ಸಿ ಆಗೋದು ತುಂಬಾ ರೇರ್. ಅದು ಅದು ಆದರೂ ಕೂಡ ಅದು ತುಂಬಾ ಡಯಾಲಿಸಿಸ್ ಡೈಲಿ ಡಯಾಲಿಸಿಸ್ ಮಾಡಿ ರಕ್ತ ಕ್ಲೀನ್ ಮಾಡ್ತಾ ಮಾಡ್ತಾ ಅದು ಮುಂದುವರಿಸ್ಬೇಕು. ಯೂಶಲಿ ಅದು ಕಾಂಪ್ಲಿಕೇಟೆಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಅದು ಹಾಗೆ ಇನ್ನು ಮೂತ್ರಪಿಂಡ ಕಸಿ ಮಾಡಿದ ಮಹಿಳೆ ಕೂಡ ಮಗುವನ್ನ ಪಡೆಯಬಹುದಂತ? ಹೌದು, ಈಗ ಡಯಾಲಿಸಿಸ್ ಅಲ್ಲಿ ಇದ್ದವರು ನಮ್ದು ರೆಕಮೆಂಡೇಶನ್ ಏನಂದ್ರೆ ಮಗು ಆಗ್ಬೇಕಾದ್ರೆ ಅವರು ಕಸಿ ಮಾಡಿ ಅದು ಕಸಿ ಆಗಿರೋದು ಕಿಡ್ನಿ ಒಳ್ಳೇದಾಗಿ ಕೆಲಸ ಮಾಡುವಾಗ ಪ್ರೆಗ್ನೆನ್ಸಿ ಆಗ್ಬೋದು. ಸೊ ಅದು ಒಳ್ಳೇದು ಕೆಲಸ ಹೇಗೆ ಗೊತ್ತಾಗ್ತದೆ ಅಂದ್ರೆ 2-3 ವರ್ಷ ಅದು ಸರಿ ನಡಿಬೇಕು. ಅದಕ್ಕೆ ಬೇಕಾಗುವಂಥದ್ದು ಮಾತ್ರ ಬಹಳ ಕಡಿಮೆ ಲೆವೆಲ್ ಅಲ್ಲಿ ಇದ್ದವರು ಮತ್ತೆ ಬಿ ಪಿ ಸರಿ ಇದ್ದವರು ಕ್ರಿಯಾಟಿನಿನ್ ಲೆವೆಲ್ ನಾರ್ಮಲ್ ಇದ್ದವರು ಅಂಥವ್ರು ಮಾತ್ರ ರೆಕಮೆಂಡೆಡ್ ಅದು ಪ್ರೆಗ್ನೆನ್ಸಿ ಆಗೋದು. ಆಗೋದೇ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಯೂಶಲಿ ಸ್ಟೆಬಿಲಿಟಿ ಇರುವಾಗ ಆಗ್ಬೇಕಂತ ರೆಕಮೆಂಡ್ ಮಾಡ್ತೇವೆ. ಓಕೆ, ಇನ್ನು ಮೂತ್ರಪಿಂಡ ಕಸಿ ಮಾಡ್ಕೊಂಡಿರೋ ಮಹಿಳೆಯರು ಕೆಲವೊಮ್ಮೆ ಒಂದು ಸಾಮಾನ್ಯವಾಗಿ ಔಷಧಿಗಳನ್ನ ತಗೊಳ್ತಾರೆ. ಈ ಔಷಧಿಗಳನ್ನ ತೆಗೆದುಕೊಳ್ಳುವುದರಿಂದ ಅವರಿಗೆ ಹುಟ್ಟುವ ಮಗುವಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗ್ತದೆ, ಇದ್ರ ಮೇಲೆ ಏನೋ ಪರಿಣಾಮ ಬೀರ್ತದೆ ಅಂತ ಔಷಧಿಗಳನ್ನ ತೆಗೆದುಕೊಳ್ಳುವುದರಿಂದ ಇವರು? ಇದು ಕಸಿ ಮಾಡಿದ ಮೇಲೆ ಇದು ಕಸಿ ಮಾಡಿರೋದು ಕಿಡ್ನಿ ಅದು ಬೇರೆಯವ್ರ ದೇಹದಿಂದ ಬಂದಿದ್ದರಿಂದ ಅದು ದೇಹ ಅದನ್ನು ಹೊರಗಡೆ ಹಾಕಲಿಕ್ಕೆ ಟ್ರೈ ಮಾಡ್ತದೆ. ಅಂದರೆ ಅದು ನಂದಲ್ಲ, ಅದು ಫಾರಿನ್, ಅದು ಫಾರಿನ್ ಅಂಗ ಅಂತ ಹೇಳಿ ಅದು ರಿಯಾಕ್ಷನ್ ಆಗಿ ಹೊರಗಡೆ ಮಾಡಲಿಕ್ಕೆ ಟ್ರೈ ಮಾಡ್ತದೆ. ಸೊ ಅದನ್ನು ತಡೆಗಟ್ಟಲು ಒಂದು ಇಮ್ಯುನೋ ಸಪ್ರೆಸಿವ್ ಮೆಡಿಸಿನ್ಸ್ ಅಂತ ಕೊಡ್ತಾರೆ. ಇಮ್ಯುನೋ ಸಪ್ರೆಸಿವ್ಸ್ ಅಂದರೆ ಇಮ್ಯುನಿಟಿಯನ್ನು ಕಡಿಮೆ ಮಾಡುವಂಥದ್ದು. ಇಮ್ಯುನಿಟಿ ಕಡಿಮೆ ಮಾಡಿದರೆ ಅದು ಕಿಡ್ನಿ ರಿಯಾಕ್ಷನ್ ಆಗುವುದಿಲ್ಲ, ಅದು ಸರಿ ನಡೀತದೆ. ಸೊ ಆ ಮೆಡಿಸಿನ್ಸಲ್ಲಿ ಕೆಲವು ಮೆಡಿಸಿನ್ಸ್ ಅದು ಮಗುಗೆ ಒಳ್ಳೇದಲ್ಲ. ಸೊ ಆ ಥರ ಮೆಡಿಸಿನ್ಸ್ ನಾವು ಅದು ಕಿಡ್ನಿ ಸರಿ ಸ್ಟೇಬಲ್ ಆಗಿ ನಡೀತಾ ಉಂಟು ಅದಕ್ಕೆ ಅಷ್ಟು ಪವರ್ ಮೆಡಿಸಿನ್ ಬೇಕಾಗುವುದಿಲ್ಲ, ಆ ಥರ ಪೇಷಂಟ್ಸ್ಗೆ ನಾವು ಮೆಡಿಸಿನ್ಸನ್ನು ಚೇಂಜ್ ಮಾಡಿ ಅದು ಮಗುಗೆ ಸರಿಯಾಗುವಂಥದ್ದೇ ಮೆಡಿಸಿನ್ಸನ್ನು ಕೊಟ್ಟು ಪ್ರೆಗ್ನೆನ್ಸಿಯನ್ನು ನಡೆಸ್ಬೋದು. ಓಕೆ, ಅಂದರೆ ಈಗ ಮಗುವಿಗೆ ನಮ್ಮ ಪ್ರಾಬ್ಲಮ್ ಆಗ್ತದೆ ಅಂತ ಹೇಗೆ ಗೊತ್ತಾಗುತ್ತೆ ಡಾಕ್ಟರ್? ಮಗುವಿಗೆ ಪ್ರಾಬ್ಲಮ್ ಆಗೋದು ಗೊತ್ತಾಗೋದಂದ್ರೆ ಅದು ಟೆಸ್ಟ್ ಮೂಲಕ ಮೂತ್ರ ಟೆಸ್ಟ್ ಮಾಡೋದು ಮತ್ತೆ ಅದು ಮಗು ಗರ್ಭಕೋಶದಲ್ಲಿ ಇರುವಾಗ ಅದರದ್ದು ಹೊರಗಡೆ ಇರುವಂಥದ್ದು ನೀರನ್ನು ನೋಡಿ. ಸೊ ಅದರ ಪ್ರಕಾರ ಅದು ಸ್ಕ್ಯಾನ್ ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗ್ತದೆ ಒಂದು ನಾರ್ಮಲ್ ಆಗಿ ಏನುಂಟು ಮತ್ತೆ ಪ್ರಾಬ್ಲಮ್ ಇದ್ದವ್ರದ್ದು ಸ್ಕ್ಯಾನ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಸೊ ಅದು ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ಮತ್ತೆ ಮಗುವನ್ನು ಬೆಳವಣಿಗೆ ಹೇಗುಂಟು ಅದನ್ನು ನೋಡ್ತಾ ನೋಡ್ತಾ ಅದನ್ನು ಗೊತ್ತಾಗ್ತದೆ. ಮತ್ತೆ ತಾಯಿದು ಬ್ಲಡ್ ಪ್ರೆಷರ್ ನಾರ್ಮಲ್ ಆಗಿ ಬಿ ಪಿ ಕಡಿಮೆ ಇರಬೇಕು, ಕಿಡ್ನಿ ಫಂಕ್ಷನ್ ನಾರ್ಮಲ್ ಇರಬೇಕು. ಬಿ ಪಿ ಜಾಸ್ತಿ ಆಗೋದು ಮತ್ತೆ ಕಿಡ್ನಿ ತೊಂದರೆ ಅಂದ್ರೆ ಬ್ಲಡ್ ಟೆಸ್ಟ್ ಅಲ್ಲಿ ತೊಂದರೆ ಕಾಣಿಸ್ಕೊಳ್ಳೋದು ಅಂತವ್ರಿಗೆ ಒಂದು ಲಕ್ಷಣ ಗೊತ್ತಾಗ್ತದೆ. ಇದು ಹಾಗೆ ಡಾಕ್ಟರ್, ಇನ್ನು ಮಗುವಿಗೆ ಎಲ್ಲಾದರೂ ಮೂತ್ರಪಿಂಡದ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಅದು ಕೂಡ ಅದು ಬೆಳವಣಿಗೆ ಪ್ರಕಾರ ಗೊತ್ತಾಗ್ತದೆ. ಸೊ ಗರ್ಭಕೋಶದಲ್ಲಿ ಇರುವಾಗ ಮಗು ಹೊರಗಡೆ ಸ್ವಲ್ಪ ನೀರಿರ್ತದೆ, ಅದು ನೀರನ್ನು ಕಡಿಮೆ ಕಾಣಿಸ್ಕೊಳ್ಳೋದು ಸ್ಕ್ಯಾನಲ್ಲಿ ಗೊತ್ತಾಗ್ತದೆ. ಅದು ನೀರು ಕಡಿಮೆ ಕಾಣಿಸ್ಕೊಳ್ಳೋದು ಮತ್ತು ಮಗು ಬೆಳವಣಿಗೆ ಪ್ರಕಾರ ಮತ್ತು ಒಳ್ಳೆ ಸ್ಕ್ಯಾನಲ್ಲಿ ಮಗುವಿನ ಅಂಗಗಳು ಕೂಡ ನೋಡ್ಬೋದು. ಸೊ ಅದು ನೋಡ್ತಾ ನೋಡ್ತಾ ಅದಕ್ಕೆ ಎಕ್ಸ್ಪರ್ಟ್ಸ್ ಇದ್ದಾರೆ ಅವರಿಗೆ ಗೊತ್ತಾಗ್ತದೆ ಅದು ಅದು ಬೆಳವಣಿಗೆ ಸರಿ ಉಂಟಾ, ಅದು ಅಂಗಗಳು ಸರಿ ಉಂಟು, ಒಂದು ಐಡಿಯಾ ಬರ್ತದೆ. ಓಕೆ, ಮಗುವಿಗೆ ಒಂದು ಮೂತ್ರಪಿಂಡದ ಈ ಕಾಯಿಲೆ ಒಂದು ಕಾಣಿಸ್ಕೊಳ್ತದಲ್ಲ, ಈ ಮಗುವಿನಲ್ಲಿ ಈ ಮೂತ್ರಪಿಂಡದ ಕಾಯಿಲೆ ಕಾಣಿಸ್ಕೊಳ್ಳಲು ಒಂದು ಮುಖ್ಯ ಕಾರಣಗಳು ಯಾವುದು ಅಂತ? ಅದು ವಂಶ ಪಾರಂಪರಿಕವಾಗಿ ಒಂದು ಕಾಯಿಲೆಗಳು ಬರಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ತಾಯಿ ಗೊತ್ತಿಲ್ಲದೇನೆ ಈಗ ಫಸ್ಟ್ ತಿಂಗಳಲ್ಲಿ ಅದು ಪ್ರೆಗ್ನೆನ್ಸಿ ಬಗ್ಗೆ ಗೊತ್ತಿರುವುದಿಲ್ಲ, ಕೆಲವರಿಗೆ ಅದು ಗೊತ್ತಾಗುದಿಲ್ಲ. ಆ ಟೈಮಲ್ಲಿ ಏನಾದರೂ ಮಾತ್ರೆಯನ್ನು ತಗೊಳ್ಳೋದು, ಎಸ್ಪೆಷಲಿ ನೋವಿನ ಮಾತ್ರೆ ಮತ್ತು ಕೆಲವು ಬ್ಲಡ್ ಪ್ರೆಷರ್ ಇದ್ದವರು ಕೆಲವು ಬ್ಲಡ್ ಪ್ರೆಷರ್ ಮಾತ್ರೆ ಅಥವಾ ಬೇರೆ ಟೈಪ್ ಆ್ಯಂಟಿಬಯೋಟಿಕ್ಸ್ ಇರ್ಬೋದು, ಆ ಮಾತ್ರೆಯಿಂದ ಅದು ಜಸ್ಟ್ ಫಾರ್ಮ್ ಆಗಿರೋದು ಮಗುವನ್ನು ತೊಂದರೆ ಕೊಡ್ಬೋದು. ಸೊ ಫಸ್ಟ್ 3 ತಿಂಗಳಲ್ಲಿ ಏನಾದ್ರು ತೊಂದರೆ ಇದ್ರೆ ಅದು ಕಂಟಿನ್ಯೂ ಆಗ್ತದೆ.
ಸೊ ಆ ಥರ ಕಾರಣಗಳಿಂದ ಅದು ಪ್ರಾಬ್ಲಮ್ ಬರ್ಬೋದು. ಮತ್ತೆ ಕೆಲವ್ರಿಗೆ ಏನು ಕಾರಣ ಇಲ್ಲದೆ ಕೂಡ ಅದು ತೊಂದರೆ ಬರ್ಲಿಕ್ಕೆ, ಮಗು ದೇಹದಲ್ಲೇ ಏನಾದರೂ ತೊಂದರೆ ಇರ್ತದೆ, ಅದು ಮೂತ್ರಪಿಂಡಕ್ಕೆ ಬ್ಲಾಕ್ ಬರ್ಬೋದು, ಕಿಡ್ನಿ ಸರಿ ಇರ್ಬೋದು ಬಟ್ ಅದಕ್ಕೆ ಮೂತ್ರ ಕೆಳಗಡೆ ಹೋಗೋದು ಟ್ಯೂಬ್ಸ್ ಅಲ್ಲಿ ಏನಾದರೂ ತೊಂದರೆ ಇದ್ರೆ ಅದರಲ್ಲಿ ಕೂಡ ಅದು ಮುಂದೆ ಜಾಸ್ತಿ ಜಾಸ್ತಿ ಆಗಿ ಪ್ರಾಬ್ಲಮ್ಸ್ ಬರಬಹುದು. ಓಕೆ, ಹಾಗಾದ್ರೆ ಇನ್ನು ದೀರ್ಘಕಾಲದ ಮೂತ್ರಪಿಂಡದ ಕಾಯಿಲೆ ಇರುವ ಮಗುವಿನಲ್ಲಿ ಕಾಣಿಸಿಕೊಳ್ಳಬಹುದಾದ ತೊಂದರೆಗಳು ಯಾವುದೆಲ್ಲ? ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಸ್ಕ್ಯಾನ್ ಅಲ್ಲಿ ಮಾತ್ರ ಗೊತ್ತಾಗ್ತದೆ. ಸ್ಕ್ಯಾನ್ ಅಲ್ಲಿ ಅಂದ್ರೆ ಮೂತ್ರಪಿಂಡದಿಂದ ಕೆಳಗಡೆ ಬರುವಂತ ಟ್ಯೂಬ್ಸ್ ಅಲ್ಲಿ ಬ್ಲಾಕ್ ಇದ್ರೆ ಅದು ಟ್ಯೂಬ್ಸ್ ಬಲೂನ್ ತರ ದೊಡ್ಡದಾಗಿ ಅದು ದೊಡ್ಡ ದೊಡ್ಡದಾಗ್ತದೆ, ಮೂತ್ರ ಬರೋದು ಕಡಿಮೆ ಆಗ್ತದೆ. ಮತ್ತೆ ತಾಯಿಗೆ ಗೊತ್ತಾಗ್ತದೆ ಅದು ಒಂದು ಮಗು ಮೂತ್ರ ಎಲ್ಲ ಮಾಡುವಾಗ ಅದು ಒಂದು ಸ್ಪೀಡ್ ಅಲ್ಲಿ ಬರಬೇಕು, ಆ ಸ್ಪೀಡ್ ಇಲ್ಲ ಅಥವಾ ಅದು ತೆಂಬು ತೆಂಬಾಗಿ ಬೀಳ್ತಾ ಉಂಟು, ಮೂತ್ರ ಮಾಡುವಾಗ ಮಗು ಅಳ್ತಾ ಉಂಟು ಅದು, ಅಥವಾ ಅದು ಮಾಡುವಾಗ ಅದು ಜೋರು ಕೊಡ್ತಾ ಉಂಟು, ಹೊಟ್ಟೆ ಒಳಗಡೆ ಹೋಗ್ತಾ ಉಂಟು, ಸ್ಟ್ರೈನ್ ಆಗ್ತಾ ಉಂಟು. ಮತ್ತೆ ಅದು ಮೂತ್ರ ವಿಸರ್ಜನೆ ಆಗುವಾಗ ಅದು ಅದರದ್ದು ಚರ್ಮ ಸ್ವಲ್ಪ ದಪ್ಪ ಆಗ್ತಾ ಉಂಟು, ಕಾಲಲ್ಲಿ ನೀರು ಕಾಣಿಸ್ಕೊಳ್ತಾ ಉಂಟು, ಈ ತರ ಎಲ್ಲ ಕೆಲವು ಸಣ್ಣ ಸಣ್ಣ ಲಕ್ಷಣಗಳು ಉಂಟು, ಅದು ತಾಯಿಗೆ ಒಳ್ಳೇದಾಗಿ ಗೊತ್ತಾಗ್ತದೆ. ಸೊ ತಾಯಿಗೆ ಮೇನ್ ಅದಕ್ಕೆ ಹೇಳಲಿಕ್ಕೆ. ಸೊ ಮತ್ತೆ ಪುನಃ ಪುನಃ ಜ್ವರ ಬರೋದು, ಅದು ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ಜ್ವರ ಬರೋದು. ಸೊ ಈ ತರ ಮಗುವಿಗೆ ನಾವು ಟೆಸ್ಟ್ ಮಾಡಿದ್ರೆ ಅದು ಹೊಟ್ಟೆ ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ ಕಿಡ್ನಿದು ಸೈಜ್ ಹೇಗುಂಟು. ಸೊ ಒಂದು ನಾರ್ಮಲ್ ಸೈಜ್ ಅಂತ ಇರ್ತದೆ, ಒಂದೊಂದು ಏಜಿಗೆ ಒಂದು ಸೈಜ್ ನಾರ್ಮಲ್ ಅಂತ ಇರ್ತದೆ, ಅದಕ್ಕಿಂತ ಸಣ್ಣ ಸೈಜ್ ಉಂಟು ಅಥವಾ ಬ್ಲಾಕ್ ಕಾಣಿಸ್ಕೊಳ್ತಾ ಉಂಟು, ಆ ಥರ ಇದ್ರೆ ಅದು ಕಂಡು ಬರ್ಬೋದು. ಇನ್ನು ಬೇರೆ ಯಾವ್ದರ ಲಕ್ಷಣಗಳು ಕಾಣಿಸ್ಕೊಳ್ತದೆ ಡಾಕ್ಟರ್? ಅದು ಲೇಟರ್ ಸ್ಟೇಜ್ ಅಲ್ಲಿ ಅಡಲ್ಟ್ಸ್ ಅಲ್ಲಿ ದೊಡ್ಡವ್ರಿಗೆ ಹೇಗೆ ಲಕ್ಷಣಗಳು ಉಂಟು ಅದು ಗೊತ್ತಾಗ್ತದೆ. ಅಂದ್ರೆ ರಕ್ತದೊತ್ತಡ ಮಗುವಿಗೆ ಕೂಡ ರಕ್ತದೊತ್ತಡ ಬರ್ಬೋದು, ಮೈ ದಪ್ಪ ಆಗ್ಬೋದು ನೀರು ತುಂಬಿ, ಮತ್ತೆ ಮೂತ್ರದ ಕಲರ್ ಚೇಂಜ್ ಆಗೋದು, ರಕ್ತ ಕಡಿಮೆ ಆಗೋದು. ಮತ್ತೆ ಅದು ಯೂರಿಯಾ ಕ್ರಿಯಾಟಿನಿನ್ ನಾವು ಟೆಸ್ಟ್ ಮಾಡ್ತೇವೆ ಕಿಡ್ನಿ ಫಂಕ್ಷನ್ ನೋಡ್ಲಿಕ್ಕೆ, ಅದು ಜಾಸ್ತಿ ಆಗೋದನ್ನು ಕಂಡು ಬರಬಹುದು. ಟ್ರೀಟ್ಮೆಂಟ್ ನಾವು ಯಾವಾಗಿಂದ ಶುರು ಮಾಡಬೇಕಾಗ್ತದೆ ಮಕ್ಕಳಿಗೆ? ಈ ತರ ಕಾಯಿಲೆಗೆ ನಾವು ಫಸ್ಟ್ ಸ್ಟೇಜ್ ಅಲ್ಲೇ ಟ್ರೀಟ್ಮೆಂಟ್ ಮಾಡಬೇಕು, ಅದು ಕಾಯಿಲೆ ಪ್ರಕಾರ ಟ್ರೀಟ್ಮೆಂಟ್ ನಡೀತದೆ. ಕೆಲವು ಕಾಯಿಲೆ ಹೇಗಂದ್ರೆ ಅದು ತುಂಬಾ ಸಣ್ಣ ಕಾಯಿಲೆ ಇರ್ತದೆ, ಅದು ಬೆಳವಣಿಗೆ ಬರ್ತಾ ಬರ್ತಾ ತನ್ನಷ್ಟಕ್ಕೆ ಸರಿಯಾಗ್ಲಿಕ್ಕೆ ಚಾನ್ಸ್ ಇರ್ತದೆ. ಸೊ ಅದು ಜಸ್ಟ್ ನಾವು ಟೆಸ್ಟಿಂಗ್ ಅಲ್ಲಿ ಇಡ್ತೇವೆ. ಮತ್ತೆ ಮೂತ್ರ ಇನ್ಫೆಕ್ಷನ್ ಉಂಟು ಅಂದ್ರೆ ರಕ್ತ ಮೂತ್ರದಲ್ಲಿ ಮೂತ್ರಕ್ಕೆ ಬ್ಲಾಕ್ ಆಗಿ ಮೂತ್ರದಲ್ಲಿ ಏನಾದರೂ ಕ್ರೀಮಿ ಸೇರ್ಕೊಳ್ಳೋದು, ಅದು ಇನ್ಫೆಕ್ಷನ್. ಇನ್ಫೆಕ್ಷನ್ಗೆ ಬೇಗ ಟ್ರೀಟ್ಮೆಂಟ್ ಕೊಡಬೇಕು, ಆಂಟಿಬಯೋಟಿಕ್ಸ್, ಆಂಟಿಬಯೋಟಿಕ್ಸ್ ಫುಲ್ ಕೋರ್ಸ್ ಕೊಟ್ಟು ಮತ್ತೆ ಅದು ಒಂದು ಬೆಳವಣಿಗೆ ಆಗೋ ತನಕ ಅದು ಸಪ್ರೆಸ್ ಮಾಡೋದು, ಪುನಃ ಪುನಃ ಬರದೇ ಇರೋದನ್ನು ನೋಡೋದು. ಸಣ್ಣ ಡೋಸ್ ಅಲ್ಲಿ ಆಂಟಿಬಯೋಟಿಕ್ಸ್ ನಡೀತಾ ಇರ್ತದೆ. ಮತ್ತೆ ರೆಗ್ಯುಲರ್ ಚೆಕಪ್ ಮಾಡಿ ಕೆಲವು ಮಕ್ಕಳಿಗೆ ಇದು ಆಪರೇಷನ್ ಎಲ್ಲ ಬೇಕಾಗ್ತದೆ, ಒಂದು ಬ್ಲಾಕ್ ಉಂಟು ಅದು ಬ್ಲಾಕ್ ತೆಗಿಲಿಕ್ಕೆ ಆಪರೇಷನ್ ಬೇಕಾಗ್ತದೆ, ಅದಕ್ಕೆಲ್ಲ ಟೈಮಿಂಗ್ಸ್ ಇರ್ತದೆ, ಅದು ಸ್ಪೆಷಲಿಸ್ಟ್ ಡಾಕ್ಟರ್ಸ್ ನೋಡಿ ಇದು ಮಾಡಬೇಕು. ಓಕೆ ಡಾಕ್ಟರ್, ಈಗ ಒಮ್ಮೆ ನಮಗೆ ಟ್ರೀಟ್ಮೆಂಟ್ ಆದಮೇಲೆ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ, ಆದ್ರೆ ನೆಕ್ಸ್ಟ್ ಏನಾದರೂ ಮತ್ತೊಮ್ಮೆ ಏನಾದರೂ ಸಮಸ್ಯೆ ಅಂತ ಕಾಣಿಸಿಕೊಳ್ಳುವಂತಹ ಸಂದರ್ಭ ಇದೆಯಾ ಮೂತ್ರಪಿಂಡದ ಕಾಯಿಲೆ? ಅದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಂತ ಹೇಳ್ತಾರೆ ಒಂದು ಟೈಪು. ಅಕ್ಯೂಟ್ ಅಂದರೆ ಒಂದು ಅದಕ್ಕೆ ಒಂದು ಮೂಲ ಕಾರಣ ಇರ್ತದೆ, ಆ ಮೂಲ ಕಾರಣ ಬಾರದೇ ಇದ್ದರೆ ಪುನಃ ಅದು ಬರೋದಿಲ್ಲ, ಒಂದ್ಸಲ ಸರಿ ಆದಮೇಲೆ ಅದು ಪುನಃ ಬರೋ ಚಾನ್ಸಸ್ ಇರೋದಿಲ್ಲ. ಅಂದರೆ ಅದು ಮಲೇರಿಯಾ ಇರ್ಬೋದು ಅಥವಾ ಟೈಫಾಯ್ಡ್ ಕಾಯಿಲೆ ಇರ್ಬೋದು, ಇಲಿ ಜ್ವರ ಇರ್ಬೋದು, ಆ ಥರ ಕಾಯಿಲೆದು ಫುಲ್ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಪುನಃ ಪುನಃ ಬರೋದಿಲ್ಲ. ಬಟ್ ಕೆಲವು ಕಾಯಿಲೆ ಅಂದರೆ ಒಂದು ನಿಮೋನಿಯಾ ಅಂತ ಹೇಳ್ತಾರೆ, ನಿಮೋನಿಯಾಯಿಂದ ಕೂಡ ಬರ್ಬೋದು. ನಿಮೋನಿಯಾ ಬಾರದೇ ಇರೋದಕ್ಕೆ ನಾವು ಅದು ಅದು ವ್ಯಾಕ್ಸಿನ್ ತೊಗೊಳ್ಬೋದು, ಫ್ಲೂ ವ್ಯಾಕ್ಸಿನ್. ಅದು ಫ್ಲೂ ಬಂದರೆ ಪುನಃ ಕಿಡ್ನಿ ಕಾಯಿಲೆ ಬರಲಿಕ್ಕೆ ಚಾನ್ಸ್ ಇರ್ತದೆ. ಮತ್ತೆ ಎಸ್ಪೆಷಲಿ ಇದು ಮಧುಮೇಹ ಇದ್ದವರು, ಸ್ವಲ್ಪ ಏಜ್ ಆಗಿರೋರು, ಅಬೌವ್ 50 ಇಯರ್ಸ್ ಇದ್ರೆ ಅಂಥವರು ಈ ಥರ ವ್ಯಾಕ್ಸಿನ್ ಎಲ್ಲ ತಗೊಂಡು ಅದನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹಾಗೆ ಡಾಕ್ಟರ್, ಇನ್ನು ಮೂತ್ರಪಿಂಡವನ್ನು ಆರೋಗ್ಯವಂತವಾಗಿಡಲು ನೀವು ಏನು ಸಲಹೆ ನೀಡ್ತೀರಾ? ಫಸ್ಟ್ ಆಫ್ ಆಲ್ ಫ್ಲೂಯಿಡ್ ಇಂಟೇಕ್, ಅದು ನೀರು ಎಷ್ಟು ನಾವು ಕರೆಕ್ಟಾಗಿ ತಗೊಳ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್ ಕಿಡ್ನಿಗೆ. ಅಂದರೆ ನೀರು ಒಳ್ಳೇದಾಗಿ ತಗೊಳ್ಬೇಕು, ಒಳ್ಳೇದಂದರೆ ತುಂಬ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ, 2-3 ಲೀಟರ್ ಒಂದು ದಿವಸದಲ್ಲಿ. ಮತ್ತು ಇಡೀ ದಿವಸದಲ್ಲಿ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು, ಒಂದೇ ಸಲ 3 ಲೀಟರ್ ಕುಡಿದು ಫುಲ್ ಡೇ ನೀರಿಲ್ಲದೆ ಇರೋದು ಅದು ಕೂಡ ಒಳ್ಳೇದಲ್ಲ. ಎರಡನೇದಾಗಿ ಮಾಡ್ರೇಟ್ ಆಗಿ ಉಪ್ಪನ್ನು, ಉಪ್ಪನ್ನು ತುಂಬ ಜಾಸ್ತಿ ತಗೊಳ್ಳೋರಿಗೆ ರಕ್ತದೊತ್ತಡ ಬರೋದು ಚಾನ್ಸಸ್ ಜಾಸ್ತಿ. ಸೊ ಒಂದು ಮಾಡ್ರೇಟ್ ಅಂದರೆ 5 ಗ್ರಾಮ್, 5-6 ಗ್ರಾಮ್ ದಿವಸಕ್ಕೆ, ಅಂದರೆ 1 ಟೀಸ್ಪೂನ್, ಅದಕ್ಕಿಂತ ಹೆಚ್ಚು ತಗೊಳ್ಬಾರ್ದು. ಮೂರನೇದಾಗಿ ಎಕ್ಸಸೈಸ್, ಒಂದು 20 ಮಿನಿಟ್ಸ್ ನಾರ್ಮಲ್ ಆಗಿ ಎಕ್ಸಸೈಸ್ ಮಾಡಬೇಕು, ಅದು ಕಿಡ್ನಿಗೆ ಮಾತ್ರ ಅಲ್ಲ ಬೇರೆ ಕಾರಣಕ್ಕೆ ಕೂಡ ಅದು ಒಳ್ಳೇದು, ಅಂದರೆ ಹಾರ್ಟ್ ಪ್ರಾಬ್ಲಮ್ ಇರಲಿ, ಬ್ಲಡ್ ಪ್ರೆಷರ್ ಇರಲಿ, ಯಾವುದಕ್ಕೆ ಆದರೂ ಒಳ್ಳೇದದು. ಮತ್ತು ಮಾಡ್ರೇಟ್ ಡಯಟ್, ತುಂಬ ಹೈ ಪ್ರೋಟೀನ್ ಡಯಟನ್ನು
ತಗೊಳ್ಬಾರ್ದು. ಹೈ ಪ್ರೋಟೀನ್ ಅಂದರೆ ತುಂಬ ನಾನ್ ವೆಜಿಟೇರಿಯನ್ ಡಯಟ್ ಆ ಥರ ತಗೊಳ್ಬಾರ್ದು. ನಮ್ಮ ಕೆಲಸಕ್ಕೆ ಎಷ್ಟು ಇದು ಡಯಟ್ ಬೇಕು ಅಷ್ಟೇ ತಗೊಳ್ಬೇಕು. ಮತ್ತು ಇದು ಸ್ಮೋಕಿಂಗ್ ಮಾಡಬಾರ್ದು. ಸ್ಮೋಕಿಂಗಲ್ಲಿ ಡಬಲ್ ಚಾನ್ಸ್ ಆಗ್ತದೆ, ಯಾರಿಗೆ ಕಿಡ್ನಿ ಕಾಯಿಲೆ ಬರಲಿಕ್ಕೆ ಚಾನ್ಸ್ ಉಂಟು, ಅದು ಚಾನ್ಸ್ ಡಬಲ್ ಆಗಿಬಿಡ್ತದೆ ಇದರಿಂದ. ಮತ್ತು ಓವರ್ ದ ಕೌಂಟರ್ ಮೆಡಿಸಿನ್ಸ್ ತಗೊಳ್ಬಾರ್ದು, ಪೇನ್ ಕಿಲ್ಲರ್ಸ್ ಎಸ್ಪೆಷಲಿ ನೋವಿನ ಮಾತ್ರೆ ಜಾಸ್ತಿ ತಗೊಳ್ಬಾರ್ದು, ಓನ್ಲಿ ಪ್ರಿಸ್ಕ್ರಿಪ್ಷನ್ ಮೂಲಕ ತಗೊಳ್ಬೇಕು. ಮತ್ತು ವೇಟನ್ನು ಕಂಟ್ರೋಲಲ್ಲಿ ಇಡಬೇಕು, ಯಾರಿಗೆ ಚಾನ್ಸ್ ಉಂಟು ಒಬೆಸಿಟಿ ಬರಲಿಕ್ಕೆ ಅವರು ಆದಷ್ಟು ಡಯಟ್ ಮತ್ತು ಎಕ್ಸಸೈಸಲ್ಲಿ ವೇಟನ್ನು ಇದು ಮಾಡಬೇಕು. ಮತ್ತು ನಾನು ಮುಂಚೆ ಹೇಳ್ದಂಗೆ ಶುಗರ್ ಮತ್ತು ಬಿ ಪಿ ಈಗ ಚಾನ್ಸ್ ನಮ್ಮ ದೇಶದಲ್ಲಿ ಎಸ್ಪೆಷಲಿ ತುಂಬ ಜನರಿಗೆ ಬರಲಿಕ್ಕೆ ಚಾನ್ಸ್ ಉಂಟದು. ಎಲ್ಲರೂ ಟೆಸ್ಟ್ ಮಾಡ್ತಾ ಇರಬೇಕು, ಒಂದು ವಯಸ್ಸಾದಮೇಲೆ 30 ವಯಸ್ಸಾದಮೇಲೆ ಅದು ನಮಗೆ ಲಕ್ಷಣ ಇಲ್ಲದೆ ಇದ್ದರೂ ಕೂಡ ವರ್ಷಕ್ಕೊಮ್ಮೆ ಶುಗರ್ ಬಿ ಪಿ ಎಲ್ಲರೂ ಚೆಕ್ ಮಾಡೋದು ಭಾಳ ಇಂಪಾರ್ಟೆಂಟ್. ಅದು ಇದ್ದವರು ಒಳ್ಳೆ ಕಂಟ್ರೋಲ್ ಇಡಬೇಕು, ಜಸ್ಟ್ ಟೆಸ್ಟ್ ಮಾಡಿ ಹಾಗೆ ಬಿಡೋದಲ್ಲ, ಅದನ್ನು ಕಂಟ್ರೋಲಲ್ಲಿ ಇಡಬೇಕು. ಅದು ಕಂಟ್ರೋಲ್ ಅದು ಡಯಟಿಂದ ಇರ್ಬೋದು, ಎಕ್ಸಸೈಸಿಂದ ಇರ್ಬೋದು, ಅಥವಾ ಮಾತ್ರೆ ಅಥವಾ ಇಂಜೆಕ್ಷನ್ಸ್ ಏನಾದರೂ ಇದ್ದರೂ ಅದು ಕಂಟ್ರೋಲಲ್ಲಿ ಒಳ್ಳೆಯದು ಇಡಬೇಕು. ಹಾಗೆ ಡಾಕ್ಟರ್, ಇನ್ನು ನಿಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಫೆಸಿಲಿಟೀಸ್ಗಳಿವೆ ಇದ್ರ ಬಗ್ಗೆ ಹೇಳೋದಾದರೆ? ನಮ್ಮ ಆಸ್ಪತ್ರೆಯಲ್ಲಿ ಅದು ಸೆಪರೇಟ್ ಕಿಡ್ನಿ ವಿಭಾಗ ಉಂಟು, ಅದರದ್ದು ಒ ಪಿ ಡಿ ಡೈಲಿ ನಡೀತದೆ, 2 ಯೂನಿಟ್ ಉಂಟು ಅದರಲ್ಲಿ. ಮತ್ತು ಡಯಾಲಿಸಿಸ್ ಮಾಡೋದು, ಡಯಾಲಿಸಿಸ್ ಮಷೀನ್ಸು, ಅದು ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ ಕ್ರಾನಿಕ್ ಪರ್ಮನೆಂಟ್ ಡಯಾಲಿಸಿಸ್ ಕೂಡ ಮಾಡ್ತಾರೆ. ಮತ್ತು ಕಿಡ್ನಿ ಕಸಿ ಮಾಡೋದು ಕೂಡ ಫೆಸಿಲಿಟಿ ಉಂಟು. ಹಾಗೆ ಡಾಕ್ಟರ್, ಅಂದ್ರೆ ನಾವೀಗ ಮಧುಮೇಹ ವ್ಯಕ್ತಿಗಳಂತಿಲ್ಲ, ಬೇರೆ ಯಾರಾದ್ರೂ ಕೂಡ ಅಂದ್ರೆ ಅವ್ರು ಶುಗರ್ ಟೆಸ್ಟ್ ಮಾಡ್ಲೇಬೇಕಾಗ್ತದೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಕೇವಲ ಮಧುಮೇಹಿಗಳು ಮಾತ್ರ ಟೆಸ್ಟ್ ಮಾಡ್ಬೇಕಂತಿಲ್ಲ, ಎಲ್ಲರೂ ಕೂಡ ಟೆಸ್ಟ್ ಮಾಡ್ತಾ ಇರ್ಬೇಕಾಗ್ತದೆ. ಹೌದು, ಯಾಕಂದ್ರೆ ಮೊದಲನೇ ಹಂತಗಳಲ್ಲಿ ಅದು ಮಧುಮೇಹ ಉಂಟಂತ ಕೂಡ ಗೊತ್ತಾಗುದಿಲ್ಲ, ಅಂದ್ರೆ ಎಲ್ರಿಗೂ ಅದ್ರದ್ ಸಿಂಪ್ಟಮ್ಸ್ ಬರ್ಬೇಕಂತಿಲ್ಲ. 70% ಜನರಿಗೆ ಅದು ಏನು ಲಕ್ಷಣಗಳು ಇರುದಿಲ್ಲ. ಸೊ ತಂದೆ ತಾಯಿಗೆ ಉಂಟು ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗೆ ಒಬ್ರಿಗೆ ಇದ್ದರೂ ಕೂಡ 30 ವಯಸ್ಸು ನಂತರ ಡೆಫಿನೆಟ್ಲಿ ಅವರು ಟೆಸ್ಟ್ ಮಾಡಲೇಬೇಕು. ಮತ್ತು 70% ಜನರಿಗೆ 70-75% ಜನರಿಗೆ ತುಂಬ ಆಶ್ಚರ್ಯ ಇರ್ತದೆ, ಅವರಿಗೆ ಏನು ಗೊತ್ತಿರೋದಿಲ್ಲ, ಬಟ್ ಅದು ಶುಗರ್ ಜಾಸ್ತಿ ಇರ್ತದೆ. ಸೊ ಡೆಫಿನೆಟ್ಲಿ ಅದು ಟೆಸ್ಟ್ ಮಾಡಿ ಅವ್ರು ಡೌಟ್ ಇದ್ದರೆ ಎರಡನೇ ಸಲ ಟೆಸ್ಟ್ ಮಾಡಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಕೆಲವರು ಡಾಕ್ಟರ್ ಅಂದ್ರೆ ತುಂಬಾ ಅಂದ್ರೆ ಕೇರ್ಲೆಸ್ ಮಾಡ್ತಾರೆ, ಅಂದ್ರೆ ಹಾಸ್ಪಿಟ್ಲಿಗೆ ಹೋಗುದಿಲ್ಲ, ಅಂದ್ರೆ ಟೆಸ್ಟ್ ಮಾಡಿಸೋದಿಲ್ಲ, ಅವರಿಗೆ ಯಾವ ರೀತಿಯಲ್ಲಿ ಅಂದ್ರೆ ಎಫೆಕ್ಟ್ ಆಗ್ತದೆ ಅಂತ? ಅದೇ, ಇದೆಲ್ಲ ಸೈಲೆಂಟ್ ಕಾಯಿಲೆ ಅಂತ ಹೇಳ್ತಾರೆ, ಅಂದ್ರೆ ಹೊರಗಡೆ ಅದರದ್ದು ಲಕ್ಷಣಗಳು ಗೊತ್ತಾಗುದಿಲ್ಲ, ಅದರಿಂದ ಜನರಿಗೆ ಅದು ಮಾಡೋದು ಮರ್ತು ಹೋಗ್ತದೆ ಅಥವಾ ಅದರದ್ದು ಇಂಪಾರ್ಟೆನ್ಸ್ ಅಷ್ಟು ಗೊತ್ತಾಗುದಿಲ್ಲ. ಸೊ ಅನ್ಕಂಟ್ರೋಲ್ಡ್ ಇದ್ರೆ ಒಂದು HbA1c ಟೆಸ್ಟ್ ಅಂತ ಹೇಳ್ತಾರೆ, 3 ತಿಂಗಳಿದ್ದು ಕಂಟ್ರೋಲ್ ತೋರಿಸ್ತದೆ, ಅದು ಹೆಚ್ಚಿದ್ದವ್ರಿಗೆ ನಮಗೆ ಗೊತ್ತಾಗ್ತದೆ ಅವರು ಸರಿ ಕಂಟ್ರೋಲ್ ಮಾಡಲಿಲ್ಲ. ಸೊ ಅಂಥವ್ರಿಗೆ ಚಾನ್ಸ್ ಜಾಸ್ತಿ. ನಾರ್ಮಲ್ ಚಾನ್ಸ್ 15-20% ಅಂತ ಹೇಳಿದರೆ ಯಾರು ಕಂಟ್ರೋಲ್ ಮಾಡೋದಿಲ್ಲ ಅವ್ರದ್ದು ಚಾನ್ಸ್ 50-60% ಆಗ್ತದೆ. ಇನ್ನು ಡಾಕ್ಟರ್, ಇನ್ನು ಕೊನೆಯದಾಗಿ ನೀವು ವೀಕ್ಷಕರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅದೇ, ನಾನು ಪುನಃ ಇದರದ್ದು ಇಂಪಾರ್ಟೆನ್ಸ್ ಹೇಳ್ತೇನೆ. ರಕ್ತದೊತ್ತಡ ಮತ್ತು ಶುಗರ್ ಡೆಫಿನೆಟ್ ಟೆಸ್ಟ್ ಮಾಡಬೇಕು, ಸ್ಮೋಕಿಂಗ್ ಮಾಡಬಾರ್ದು, ಮತ್ತು ಪೇನ್ ಕಿಲ್ಲರ್ಸನ್ನು ತಗೊಳ್ಬಾರ್ದು. ಈ 4 ನಾವು ಕರೆಕ್ಟಾಗಿ ನಮ್ಮ ಜೀವನದಲ್ಲಿ ನೋಡಿಕೊಂಡ್ರೆ ಮತ್ತು ಎಕ್ಸಸೈಸ್ ಕರೆಕ್ಟ್ ಡಯಟ್ ಮಾಡಿದರೆ ಯೂಶಲಿ ಕಿಡ್ನಿ ಕಾಯಿಲೆ ಬರೋ ಚಾನ್ಸ್ ಬಹಳ ಬಹಳ ಕಡಿಮೆ ಇರ್ತದೆ. ಬಂದರೂ ಕೂಡ ಅದು ಅದರದ್ದು ಸ್ಪೀಡ್ ಸ್ಲೋ ಇರ್ತದೆ, ಇದನ್ನು ಕೆಲವು ಟಿಪ್ಸನ್ನು ಫಾಲೋ ಮಾಡಿದರೆ. ಹಾಗೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಉತ್ತಮವಾದ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ನೀಡಿರುವುದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಸಾಮಾನ್ಯವಾದ ಮೂತ್ರಪಿಂಡದ ಕಾಯಿಲೆಗಳು ಯಾವುವು, ಅದು ಮತ್ತು ಅದರ ಲಕ್ಷಣಗಳು ಹೇಗಿರ್ತದೆ, ಮತ್ತು ಗರ್ಭಾವಸ್ಥೆಯಲ್ಲಿ ಮೂತ್ರಪಿಂಡದ ತೊಂದರೆಗಳು ಕಾಣಿಸಿಕೊಳ್ಳಲು ಕಾರಣವೇನು, ಹಾಗೆ ಅದಕ್ಕಿರುವ ಚಿಕಿತ್ಸೆಗಳೇನು, ಹಾಗೆ ಇದರಿಂದ ಹುಟ್ಟುವ ಮಗುವಿಗೆ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಡಾಕ್ಟರ್ ನಮಗೆ ನಿಮಗೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಇವು ಕೊಟ್ಟಿರುವಂಥ ಮಾಹಿತಿ ನಿಮಗೂ ಕೂಡ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತೀವಿ. ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ. ಹಾಗೆ ಇವತ್ತಿನ ಕಾರ್ಯಕ್ರಮ ನಾಳೆ ಮರುಪ್ರಸಾರ 5 ಗಂಟೆಗೆ ಇರ್ತದೆ, ನೀವು ಕೂಡ ನೋಡಬಹುದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜಿವ 24/7.